ಬಸ್ಸಲ್ಲಿ ಗ್ಯಾಂಗ್ ರೇಪ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಇದ್ರಿ ಎಸ್ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಅವಕಾಶಗಳಿವೆ ಇವತ್ತು ಜನರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಇವತ್ತು ಜನಪ್ರತಿನಿಧಿಗಳ ಎದುರಿಗೆ ತೋರಿಸುವಂತಹ ಕಾರ್ಯಕ್ರಮ ಇದು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಾಸ್ ವಿ ಪ್ರಾಮಿಸ್ಡ್ ನಮ್ಮೊಂದಿಗೆ ರವಿ ಶೆಟ್ಟಿ ಅವರು ಇದ್ದಾರೆ ಗೀತಾಂಜಲಿ ಸುವರ್ಣ ಅವರು ಕೂಡ ಇದ್ದಾರೆ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಈ ವಿಚಾರವನ್ನು ಗಮನಿಸುವಾಗ ಇವತ್ತಿನ ಜನತೆ ಎಲ್ಲೋ ಒಂದು ಕಡೆ ರೊಚ್ಚಿಗೆದ್ದಿದ್ದಾರೆ ಆದ್ರೆ ಅವರಿಗೆ ಆ ಒಂದು ವಿಚಾರಗಳನ್ನ ತಿಳಿಸಲಿಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅವರಿಗೆ ಸಿಗ್ತಾ ಇಲ್ವೇನೋ ಇವತ್ತು ಕಾನೂನನ್ನು ಬದಲಿಸಬೇಕಾಗಿದೆ ನಮ್ಮ ನ್ಯಾಯಾಂಗ ಪದ್ಧತಿಯನ್ನು ಬದಲಿಸಬೇಕಾಗಿದೆ ಅನ್ನುವಂತಹ ಒಂದು ಮನೋಭಾವನೆ ಎಲ್ಲರಲ್ಲಿಯೂ ಕೂಡ ಇದೆ ಆದರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ವೇನೋ ಅನ್ನುವಂಥ ವಿಚಾರ ಹೌದು ಹೌದು ಇವಾಗ ನಾವು ಆಗ್ಲೂ ನೋಡಿದ್ದೇವೆ ಎಲ್ಲರೂ ಹೇಳೋದಿಷ್ಟೇ ಶಿಕ್ಷೆ ಕೊಡಬೇಕು ಕಾನೂನು ಸರಿ ಇಲ್ಲ ಅಂತ ನಾವು ಫಸ್ಟಿಗೆ ಹೇಳಿದ್ದು ಅಷ್ಟೇ ಇವತ್ತು ಏನ್ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಶಿಕ್ಷೆ ಏಳು ವರ್ಷ ಎಂಟು ವರ್ಷದ ನಂತರ ಆಗೋದಲ್ಲ ಈಗಿಂದ ಈಗಲೇ ಆಗಬೇಕು ಇವತ್ತು ಏನು ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಒಂದು ತಿಂಗಳೊಳಗೆ ಶಿಕ್ಷೆ ಆದರೆ ಇಂತಹ ಬೆಡದ ಕೆಲಸ ಆಗೋದು ನಿಲ್ತದೆ ಇವತ್ತಿಗೆ ನೀವು ಈ ಪ್ರಕರಣಗಳನ್ನ ನೋಡ್ತಾ ಬಂದ್ರೆ ಕೇವಲ ಅತ್ಯಾಚಾರವನ್ನ ಮಾಡಿದ ಕಾರಣಕ್ಕಾಗಿಯೇ ನಿರ್ಭಯ ಅವರ ಒಂದು ಅತ್ಯಾಚಾರಿಗಳ ಮೇಲೆ ಗಲ್ಲು ಶಿಕ್ಷೆಯನ್ನು ನೀಡಲಿಲ್ಲ ಬದಲಿಗೆ ಅವರನ್ನ ಅತ್ಯಾಚಾರ ಮಾಡಿದ್ದು ಮತ್ತು ಇನ್ನೊಂದು ಅವರ ಮಾನ್ಯಹಾನ ಮಾಡಿದ್ದು ಮತ್ತೊಂದು ಅವರನ್ನ ಕೊಂದದ್ದು ಎಲ್ಲಾ ಕೇಸ್ಗಳನ್ನ ಒಟ್ಟು ಸೇರಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಯ್ತು ಈಗ ಜನಗಳು ಕೇಳ್ತಾ ಇರುವಂತದ್ದು ಅತ್ಯಾಚಾರ ಮಾಡಿದ ಕೂಡ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಇದೊಂದೇ ರೀಸನ್ಗೆ ಆಗ್ಬೇಕು ಇದು ಸಾಧ್ಯ ಇಲ್ವಾ ಅನ್ನುವಂತ ಪ್ರಶ್ನೆ ಆಗ್ಬೇಕು ಅಂತ ನಾವು ಸಹ ಹೇಳೋದು ಹ್ಮ್ ಹ್ಮ್ ಯಾಕಂದ್ರೆ ಇವತ್ತೊಂದು ಹದಿನಾರು ವರ್ಷದ ಹೆಣ್ಮಗಳು ಆ ಮಗುವಿನ ಇನ್ನು ಭವಿಷ್ಯ ಇಡೀ ಹೋಯ್ತಲ್ವಾ ಆದರೆ ಈ ಹೆಣ್ಣು ತಾನು ಮಾಡಿದೆ ತಪ್ಪು ಹೋಗಿದ್ದಾಳೆ ನಂತರ ಆ ಮನೆಯಿಂದ ಹೊರಗೆ ಇವಾಗ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಅವನು ಯಾರು ಕರ್ಕೊಂಡು ಹೋಗಿದ್ದಾನೆ ಆ ಹುಡುಗಿಯನ್ನು ಆಮೇಲೆ ಅಲ್ಲಿ ಮನೆಯಿಂದ ಅವನ ಅಪ್ಪ ಅಮ್ಮ ಯಾರು ಮನೆಯಿಂದ ಹೊರಗಾಕಿದ್ದಾರೆ ಅವ್ರಿಗೊಂದು ಅವಳನ್ನು ಕರ್ಕೊಂಡು ಬಂದು ಈ ಊರಿಗೆ ಬಿಡ್ಬೋದಿತ್ತು ಇಲ್ಲಾಂದರೆ ಅಲ್ಲೇ ಎಲ್ಲಿಯಾದರೂ ಒಂದು ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಟ್ಟಿದ್ರೆ ಅಲ್ಲಿಂದ ಏನಾದರೂ ಅವಳನ್ನು ಕರ್ಕ ತರುವ ವ್ಯವಸ್ಥೆ ಮಾಡಿದ್ದು ಮಾಡ್ತಿದ್ರು ಆದ್ರೆ ಇವತ್ತು ಇವರು ಮಾಡಿದ್ ಅಂದ್ರೆ ಅಲ್ಲಿಂದ ಒಬ್ಳನ್ನೇ ಕಳ್ಸಿಕೊಟ್ರು ನಾವಾಗ್ಲೇ ಹೇಳಿದೇವೆ ಯಾಕೆ ತನ್ನ ತನ್ನ ಮಗಳಾಗಿದ್ರೆ ಅವ್ರು ಆ ರೀತಿಯಾಗಿ ಕಳಿಸ್ತಿದ್ರ ಇವರಿಗೆ ಹದಿನಾರು ವರ್ಷ ನೀನು ಹೋಗು ಅಂತ ಹೇಳ್ತಾ ಹೆಣ್ಣು ಮಗನನ್ನ ಹೇಳ್ತಿದ್ರೆ ಸುಮ್ಮನೆ ಹೋಗ್ಲಿಲ್ಲ ತನ್ನ ಮಗನನ್ನ ನಂಬಿಕೊಂಡಿರು ತಪ್ಪಿದೆ ಅವನಿಗೂ ಇಂಥದೇ ಶಿಕ್ಷೆ ಆಗ್ಬೇಕು ಕೇವಲ ಈ ಅತ್ಯಾಚಾರಿಗಳ ಮಾತ್ರ ಅಲ್ಲ ಅವನಿಗೂ ಶಿಕ್ಷೆ ಆಗ್ಬೇಕು ಇನ್ನೊಂದ್ಸಲ ಕರ್ಕೊಂಡು ಹೋಗಿ ಹೆಣ್ಮಕ್ಳನ್ನ ದಾರಿ ತಪ್ಪಿಸಿ ಅಲ್ಲಿ ಹಾಳು ಮಾಡ್ಬಿಟ್ಟು ವಾಪಸ್ ಸರಿ ಚೆನ್ನಾಗಿ ಅವರಿಗೆ ಪಾಠ ಕಲಿಸಿದ್ರೆ ನಂತರ ಅನೇಕ ಈ ಸಮಾಜದಲ್ಲಿ ಇಂತ ನಡೆಯುವುದನ್ನು ನಾವು ನಿಲ್ಲಿಸಬಹುದು ಆ ಹುಡುಗನ್ನು ಅರೆಸ್ಟ್ ಮಾಡಿದಾರಾ ಅಥವಾ ಇಲ್ಲೋ ಮಾಡಿಲ್ಲೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹುಡುಗ ಮತ್ತು ಆತನ ತಾಯಿಯನ್ನು ಕೂಡ ಬಂಧಿಸಿ ಕರೆತರಲಾಗಿತ್ತು ಕಾರ್ಯರೂಪಕ್ಕೆ ತರಲಾಗ್ತದೆ ಆ ಮಧ್ಯ ರಾತ್ರಿಯಲ್ಲಿ ಅವರ ಮನೆ ಹೆಣ್ಣು ಮಗು ಆಗಿದ್ರೆ ಅವ್ರು ಹೊರಗಡೆ ಹಾಕ್ತಾ ಇದ್ರ ಖಂಡಿತ ಕಳಿಸ್ತೇವೆ ಮತ್ತೆ ಈಗ ನೀವು ಮೊದ್ಲೇ ಹೇಳಿದಾಗೆ ಕಾನೂನಿನ ಬಗ್ಗೆ ಹೇಳಿದ್ರಿ ಕಾನೂನಿನಲ್ಲಿ ಪೋಕ್ಸ ಕಾಯ್ದೆಗಳು ಈ ತರ ಹಲವಾರು ಕಾಯ್ದೆಗಳು ಬಂದಿರೋದು ಬಹಳ ಈಗಿನ ಮಟ್ಟಿಗೆ ಒಂದು ವಿಶೇಷವಾಗಿದೆ ಆದರೆ ಆ ಪೋಕ್ಸ ಕಾಯ್ದೆಗೆ ಸರಿಯಾಗಿ ಆ ಕಾಯ್ದೆ ಬಂದು ಇಷ್ಟು ಒಳಗಡೆ ಇದನ್ನು ತನಿಖೆ ಆಗಬೇಕು ಇಷ್ಟು ದಿನಗಳೊಳಗಡೆ ಸಾಬೀತಾಗಬೇಕು ಅನ್ನೋ ಒಂದು ಗಡಿ ಅತಿ ಒಂದು ಹತ್ತಿರದ ಒಂದು ಗಡಿ ವಿಸ್ತರಣೆ ಮಾಡಿದ್ರೆ ಇದು ಏನಾಗಿದೆ ಅಂದ್ರೆ ಹೋಗ್ಸೋ ಕಾಯ್ದೆ ಬಂದಿದೆ ಅರೆಸ್ಟ್ ಮಾಡುವಂಥದ್ದು ಮತ್ತೆ ಅದೇ ಕಾನೂನಿನ ಸಮರ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇದೇ ನಡೆಯುವಂತದ್ದಿದೆ ಇದು ಕೋರ್ಟ್ ಆಯ್ತು ಅಡಿಷನಲ್ ಕೋರ್ಟ್ ಆಯಿತು ಹೈಕೋರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಆಯ್ತು ರಾಷ್ಟ್ರಪತಿ ಕೂಡ ಹೋಗಿ ಬಂದಿದ್ದಾಯ್ತು ಈ ಒಂದು ತತ್ವ ನಿಲ್ ನಿಲ್ಲಬೇಕು ಇದು ನಿತ್ತು ತಕ್ಷಣವಾಗಿ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ ಇದು ಬರೀ ಚರ್ಚೆಯಾಗಿ ಉಳಿಬಾರ್ದು ಜನರು ಇದ್ರ ವಿರುದ್ಧವಾಗಿ ಹೋರಾಡಬೇಕು ಹೇಳಬೇಕು ಎದ್ದು ಕಾನೂನನ್ನು ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಭಿಯಾನನೇ ನಡೀಬೇಕು ಇದ್ರ ವಿರುದ್ಧವಾಗಿ ಯಾಕೆಂದ್ರೆ ಇವತ್ತು ಈ ಒಂದು ಹೆಣ್ಣು ಮಗುವಿನ ಪರವಾಗಿ ನಾವು ಇವತ್ತು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಎರಡು ದಿನ ಪೇಪರ್ನಲ್ಲಿ ಬರುತ್ತೆ ಆಚೆ ಅದು ಅಲ್ಲಿಗೆ ನಿಂತೋಗ್ತದೆ ಯಾಕಂದರೆ ಮತ್ತೆ ಇನ್ನೊಂದು ಯಾವುದೋ ಸಮಸ್ಯೆ ಬರ್ತದೆ ನಿಂತಿದ್ದೇ ಹೌದಾದರೆ ಇದು ಕಾನೂನು ಬದಲಾವಣೆ ಹಾಕೋಕ್ಕಾಗಲ್ಲ ದಯವಿಟ್ಟು ಪ್ರಜ್ಞಾವಂತ ಜನರು ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಪಕ್ಷಗಳು ಜಾತಿ ಭೇದ ಮ ಮತ ಭೇದ ಮರ್ತುಬಿಟ್ಟು ಇದ್ರ ವಿರುದ್ಧವಾಗಿ ಹೋರಾಟಕ್ಕೆ ಇಳಿಬೇಕು ಅದು ಇಳಿದವಾಗ ಮಾತ್ರ ಇದು ಕಾನೂನು ಬದಲಾವಣೆ ಆಗ್ತದೆ ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಡೆದಾಗ ಕೂಡ ನಾವು ಇಲ್ಲೇ ಕೂತ್ಕೊಂಡಿರ್ತೇವೆ ಇದೇ ವಿಷಯನ ಚರ್ಚೆ ಮಾಡ್ತಾ ಅದು ನಿಲ್ಬೇಕು ಅಂತ ಹೇಳಿದ್ರೆ ಜನ ಬಹುಶಃ ಗೀತಾಂಜಲಿ ಸುವರ್ಣ ಅವರಿಗೆ ಗೊತ್ತಿದೆ ಅಂತ ಕಾಣಿಸ್ಕೊಳ್ತೇನೆ ಚೈತ್ರಾರ ವಿಷಯದಲ್ಲಿ ಇಲ್ಲೇ ಇಲ್ಲಿಯವರೆಗೆ ಹೋರಾಟ ಆಯ್ತು ಅಂತ ಹೇಳಿದ್ರೆ ಕಡೆಯವರೆಗೆ ಅವರನ್ನ ಬಂಧಿಸುವಂತಹ ಬಂಧಿಸುವಲ್ಲಿಯೂ ಕೂಡ ತಲುಪ್ತು ಆದ್ರೆ ಬಂಧಿಸುವಂತದ್ದು ನಾಟಕ ಅಂತ ಮಾತ್ರ ಅದಾದ ಬಳಿಕ ಕಡೆಗೆ ನಮಗೆ ಗೊತ್ತಾಯ್ತು ನಾವು ಅವರ ಅವರನ್ನು ಕರ್ಕೊಂಡ್ ಬಂದು ಕೂತ್ಕೊಳಿಸಿ ನಾವು ಈ ಇಲ್ಲೇ ನಾವು ಮಾತಾಡಿದೆವು ಆ ಪಾಪ ಆ ಬಡಪಾಯಿ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಿತ್ತು ನಾವು ನೋಡಿದ್ದೇವೆ ಆದರೆ ಇಂಥ ಹೆಣ್ಮಕ್ಳು ಇಂಥದೆಲ್ಲ ನಡೀತಿದ್ರು ಹೆಣ್ಮಕ್ಳು ಪುನಃ ಪುನಃ ದಾರಿ ತಪ್ಕೊಂಡು ಹೋಗ್ತಾರಲ್ವಾ ಅದೇ ನಮಗೆ ಬೇಜಾರಾಗೋದು ಏನಂದ್ರೆ ಇವಾಗ ಏನಾಗಿದೆ ಕೇವಲ ಹಳ್ಳಿ ಮಕ್ಕಳು ಮಾತ್ರ ಅಲ್ಲ ಪೇಟೆ ಮಕ್ಕಳು ನಾವು ಏನು ಸಿಟಿಯಲ್ಲಿ ನಾವು ಮಕ್ಕಳನ್ನ ನೋಡ್ತೇವಾ ಆ ಹೆಣ್ಮಕ್ಳು ಇವತ್ತು ದಾರಿ ತಾಪ್ತಾ ಇದಾರೆ ಯಾರು ಇಲ್ಲ ಒಂದೆರಡು ಆಗೋದು ಹಾಯ್ ಬಾಯ್ ಅಂತ ದೂರದಲ್ಲೇ ನೋಡೋದು ಒಂದು ವಾಟ್ಸ್ಆಪ್ ನಂಬರ್ ಎಲ್ಲ ಸಿಕ್ಕಿದ್ರೆ ಒಂದು ಮೆಸೇಜ್ ಮಾಡು ಇಷ್ಟೇ ಇಷ್ಟರಲ್ಲೇ ಹೆಣ್ಮಕ್ಳು ದಾರಿ ತಾಪ್ತಾರ ಅಂದ್ರೆ ಅವ್ರು ಮತ್ತೆ ನಂತರದ ಆಲೋಚನೆ ಮಾಡೋದೇ ಇಲ್ಲ ನನಗೆ ಇನ್ನೂ ಜೀವನ ಇದೆ ನನ್ನ ಹದಿನೆಂಟು ವರ್ಷ ನನ್ನ ಇಪ್ಪತ್ತು ವರ್ಷದಲ್ಲೇ ನನ್ನ ಜೀವನ ಮುಗಿಯುವುದಿಲ್ಲ ನನ್ಗೆ ಇನ್ನೂ ಜೀವನ ಇದೆ ನಾನೆಲ್ಲ ಏನೆಲ್ಲ ಆಗ್ಬೇಕು ನನ್ನ ಮನೆ ಮಂದಿ ನನ್ನ ಯಾವ ಒಂದು ಚಂದದಲ್ಲಿ ನಾವು ನೋಡ್ಬೇಕು ಅಂತ ಆಲೋಚನೆ ಮಾಡೋದೇ ಇಲ್ಲ ಈ ಹೆಣ್ಣು ಮಕ್ಕಳು ದಾರಿ ತಪ್ಪುವುದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಗಂಡು ಮಕ್ಕಳಿಗೆ ಕೂಡ ಬುದ್ಧಿಯನ್ನು ಹೇಳ್ಬೇಕಾಗಿತ್ತು ಪರಿಸ್ಥಿತಿ ಮನೆಯಲ್ಲಿ ಅಕ್ಕ ತಂಗಿಯ ಸುದ್ದಿಗೆ ಯಾರು ಹೋದ್ರೆ ಈತ ಹೊಡಲಿಕ್ಕೆ ಬರ್ತಾನೆ ಹೋದ್ರೆ ಯಾಕೆ ಈ ರೀತಿ ಆಗಿರ್ತಕ್ಕಂಥ ಮನಸ್ಥಿತಿ ಬಹುಶಃ ಎಲ್ಲೋ ತಾವೇ ಹೇಳ್ದಾಗೆ ಪೋಷಕರಿಂದ ಆಗುವಂತಹ ಒಂದು ಪ್ರಯತ್ನವೂ ಕೂಡ ಕಡಿಮೆ ಆಯ್ತು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಅವರಲ್ಲಿ ಈ ಲವ್ ಈ ಪ್ರೀತಿ ಮತ್ತು ಈ ಅಟ್ರಾಕ್ಷನನ್ನು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದೇ ನಮ್ಮ ಜೀವನ ಇದು ಇಲ್ಲದೆ ನಮಗೆ ಜೀವನ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಇದು ಜೀವನ ಅಲ್ಲ ಜೀವನದ ಒಂದು ಅಂಗ ಅಷ್ಟೇ ಇಡೀ ನಮ್ಮ ಜೀವನದಲ್ಲಿ ಒಂದು ಕೈ ಬೆರಳು ಕಾಲು ಬೆರಳು ಕೈ ಕಾಲು ಇರ್ತದಲ್ಲ ಆ ರೀತಿಯಾಗಿ ಇದು ಒಂದು ಒಂದು ಅಂಗನೇ ವಿನಃ ಇದೇ ಜೀವನ ಅಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಹ್ಞೂ ಹ್ಞೂ ಈಗ ಮಾತಾಡುವಾಗ ಯಾರು ನೈಸಾಗಿ ಮಾತಾಡ್ತಾರೋ ನೈಸಾಗಿ ಮಾತಾಡಿದರೆ ಮಾತ್ರ ಆಗ್ತದೆ ಈಗ ಒಬ್ಬ ವ್ಯಾಪಾರಸ್ಥನ ಹತ್ರ ಹೋದ್ರೂ ಅವನ ಹಣ್ಣು ಸರ್ ಇದು ಅಣ್ಣ ಹೀಗೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವನಲ್ಲಿ ಕೊಂಡ್ಕೊತೀವಿ ಏ ಇದು ಚೆನ್ನಾಗಿದೆ ಇದೀಗ ಅಂದರೆ ಹಾಂ ಉಂಟು ಹಾಗೆ ಅಂತ ಹೇಳಿದ್ರೆ ಬಿಟ್ಟು ಹೋಗ್ತೇವೆ ಆ ಹೆಣ್ಣನ್ನು ಪಡೆಯುವಾಗಲೂ ಆ ಗಂಡು ಅದೇ ರೀತಿಯಾಗಿ ಅವನನ್ನು ಯಾವ ರೀತಿಯಲ್ಲಿ ವಂಚನೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಯಾವ ರೀತಿಯಲ್ಲಿ ಮೋಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಣ್ಣು ಅಥವಾ ಗಂಡು ಇಬ್ಬರಾದ್ರು ಆ ಮೋಡಿಯ ಬಲೆಗೆ ಬಿದ್ದು ಆ ಮೋಡಿಯ ಮಾತಿನ ಬಲೆಗೆ ಬಿದ್ದಿದ್ದರಿಂದ ಈ ರೀತಿ ಅನಾಹುತ ಆಗ್ತಾ ಇದೆ ಎಸ್ 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 ಇವತ್ತು ಇಲ್ಲಿಂದಲೂ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರ್ತದೆ ಗುರುತು ಹೌದು ನಾಲ್ಕು ಬಾರಿ ಮೆಸೇಜ್ ಮಾಡ್ತಾನೆ ಇಲ್ಲ ನಿಮ್ಮ ಧ್ವನಿ ಒಳ್ಳೆ ಇದೆ ಅಂತ ಹೇಳ್ತಾನೆ ಒಳ್ಳೆಯದೇ ಹೇಳಿದ ಆಶ್ಚರ್ಯ ಏನು ಕೇಳಿದ್ರೆ ಇಷ್ಟು ವರ್ಷಗಳ ಕಾಲ ಇತ್ತು ತಂದೆ ತಾಯಿಯನ್ನ ಬಿಟ್ಟು ಅವನ ಒಟ್ಟಿಗೆ ಹೋಗಬಹುದು ಎಷ್ಟು ನಡೀತಾ ಉಂಟು ಮದುವೆ ಆದ ವ್ಯಕ್ತಿ ಹುಡುಗಿಗೆ ನಾನಿನ್ನು ಸ್ಟಿಲ್ ಬ್ಯಾಚುಲರ್ ಅಂತ ಹೇಳ್ಬಿಟ್ಟು ಮೋಸ ಮಾಡುವಂತದ್ದು ಈಗ ಈ ಇತ್ತೀಚಿನ ದಿನಗಳಲ್ಲಿ ಹಲವಾರು ಅದರಲ್ಲಿ ಯಥೆಚ್ಚವಾಗಿ ನಡೀತಾ ಉಂಟು ಈ ರೀತಿಯಾಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗುವಂಥದ್ದು ಆದರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದರ ಅಂಶನ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಅಂಶ ತಿಳಿಬೇಕು ಮತ್ತು ಎಲ್ಲದಕ್ಕಿಂತ ಮೇನ್ ಆಗಿ ನಮ್ಮ ಜೀವನದ ಕರ್ತವ್ಯ ಏನು ನಾವು ಹೋಗಬೇಕಾದ ರೂಟಲ್ಲಿ ನಾವು ಮಾಡಬೇಕಾಗಿದ್ದೇನು ಹ್ಮ್ ಹ್ಮ್ ಅದನ್ನ ಯಾವ್ಯಾವ ಸಮಯದಲ್ಲಿ ಯಾವುದು ಈಗ ಕೇಳಿದ್ರೆ ಯಾವ್ದಾರು ಒಂದು ಕೆಲಸ ಮಾಡುವಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ದಿನನಿತ್ಯದಲ್ಲಿ ಮಗ ಹೋಗಿ ನೋಡುವ ನೀರು ಹಿಡಿದ್ ಬಾ ಅಥವಾ ಮಗ ರಂಗೋಲಿ ಹಾಕು ಅಥವಾ ಮಾಡು ಅಂತ ಹೇಳಿದ್ರೆ ಅಮ್ಮ ನಾನಿನ್ನು ಚಿಕ್ಕೋಳು ಅದೇ ಲವ್ ಮಾಡು ಅಂತ ಹೇಳಿದ್ರೆ ರೆಡಿ ಹ್ಮ್ ಯಾಕೆ ಇದ್ರಲ್ಲಿದ್ದ ಈ ಕೆಲಸದಲ್ಲಿ ಅಥವಾ ಜವಾಬ್ದಾರಿ ಹೊರೋದ್ರಲ್ಲಿ ಚಿಕ್ಕೋರು ಅಂದ್ಕೊಂಡವರು ಇದ್ರಲ್ಲಿ ಯಾಕೆ ಅಷ್ಟು ಮೆಚುರಿಟಿ ಆಗ್ತಾರೆ ಒಂದೇ ಸಲ ಪ್ರೀತಿ ಪ್ರೇಮ ಅಂತ ನಾನು ಹೇಳೋದೇ ಇಲ್ಲ ಯಾಕಂದ್ರೆ ಕ್ಷಣಿಕ ಒಂದು ಸುಖಕ್ಕೋಸ್ಕರ ಒಬ್ರನ್ನೊಬ್ರು ಒಂದು ಕಾಮದ ಕಾಮದ ಒಂದು ಮುಖದಲ್ಲೇ ನೋಡೋದು ಏನು ಮುಂಚೆ ಎಲ್ಲ ಪ್ರೀತಿ ಪ್ರೇಮ ಅಂದರೆ ಕಡೆ ತನಕ ಬಾಳಿ ಬದುಕ್ತಿದ್ರಂತೆ ಅಂದರೆ ಇವತ್ತು ಅದಿಲ್ಲ ನಾಲ್ಕೇ ದಿನದ ಆಟ ನಾಲ್ಕೇ ದಿನದ ಆಟ ಅವನಿಗೆ ಈ ಒಂದು ಹದಿನಾರು ಹದಿನೆಂಟು ವರ್ಷ ಆಗುವಾಗ ನಾನು ಅವನನ್ನು ಮದುವೆ ಆಗ್ತೇನೆ ಅಂತ ನನಗೆ ಅಪ್ಪ ಅಮ್ಮನೂ ಬೇಡ ಅಂದರೆ ಕೆಲವು ನಾನು ಇದನ್ನು ಕಣ್ಣಾರೆ ನೋಡಿದ್ದನ್ನು ನಾನು ಹೇಳೋದು ನನ್ನ ಹತ್ರ ಇಂಥ ಕೆಲವು ಅಪ್ಪ ಅಂದ್ರು ಬಂದು ಅಮ್ಮಂದ್ರು ಬಂದು ಅಳ್ ಅಳ್ತಾರೆ ಏನಾದರೂ ಮಾಡಿ ಅವಳನ್ನು ಸರಿ ಮಾಡಿ ಅಂತ ಅವಾಗ ನಾವು ಬುದ್ಧಿ ಹೇಳಿದ್ರೆ ಕೆಲವು ಮಕ್ಕಳು ಕೇಳ್ತಾರೆ ಚಂಚಲ ಮನಸ್ಸು ಜಾಸ್ತಿಯಾಗಿ ಅಪ್ಪ ಅಮ್ಮ ತುಂಬಾ ಹೆದರ್ತಾರೆ ಯಾಕಂದ್ರೆ ಇರೋದು ಒಂದು ಎರಡು ಮಕ್ಕಳು ನಮಗೆ ಹೆಚ್ಚಾಗಿ ಇಂತಹ ವಿಚಾರಗಳನ್ನ ಪೊಲೀಸರಿಗೆ ಅಥವಾ ತಿಳಿಸಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ತಂದೆ ತಾಯಿ ಯಾಕಂತ ಹೇಳಿದ್ರೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಥವಾ ನನ್ನ ಮಗನಿಗೆ ಮದುವೆ ಮಾಡಬೇಕು ಮುಂದೆ ಸಮಾಜ ಅವರನ್ನು ಹೇಗೆ ಸ್ವೀಕರಿಸಿದ್ದಾರೆ ಬಹುಶಃ ಇದನ್ನ ಈ ಭಾಗದ ಯುವ ಜನತೆ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮದುವೆ ಮಾಡುವ ಪ್ರಶ್ನೆ ಬೇರೆ ಇವಾಗ ನೀವು ಏನಾದ್ರೂ ಜೋರ್ ಮಾಡಿದ್ರೆ ಬಾಗಿಲು ಹಾಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಸರ್ ರಿಮೋಟ್ ವಿಷಯಕ್ಕೆ ಸಾವು ಸಂಭವಿಸಿದೆ ಆತ್ಮಹತ್ಯೆ ಮಾಡ್ಕೊಂಡು ಬರೀ ಒಂದು ರಿಮೋಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಪುನಃ ಅಪ್ಪ ಅಮ್ಮನಿಗೆ ಜೀವಮಾನ ಇಡೀ ಇದೊಂದು ಶಿಕ್ಷೆ ಅಲ್ವಾ ಕೊರಗ್ಲಿಕ್ಕೆ ನಾನೊಂದು ಜೋರ್ ಮಾಡಿದ್ರೆ ನನ್ನ ಮಗಳು ಸತ್ತು ಹೋದ್ಲು ನನ್ ಮಗ ಸತ್ತು ಹೋದ ಅಂತ ಇಂತಹ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಇವತ್ತಿನ ದಿನಗಳಲ್ಲಿ ಸರ್ ಏನಾಗಿದೆ ಅಂತ ಹೇಳಿದ್ರೆ ಮೊದಲು ಗುರುಗಳಂದರೆ ಭಾಳ ಗೌರವ ಕೊಡುವಂಥ ಒಂದು ಪರಿಸ್ಥಿತಿ ಇತ್ತು ಶಾಲೆಗಳಲ್ಲಿ ಗುರುಗಳು ಈಗ ಗುರುಗಳು ಕೆಲವು ಕೆಲವು ಗುರುಗಳಿಗೂ ಕೂಡ ತಪ್ಪು ಮಾಡ್ತಾ ಇದ್ದಾರೆ ಅದರಿಂದ ಆ ಗುರುಸ್ಥಾನಕ್ಕೂ ಸ್ವಲ್ಪ ಧಕ್ಕೆ ಇದೆ ಅವಾಗ ಏನಾಗ್ತೈತೆ ಅಂದರೆ ಈಗ ನನ್ನ ಎದುರುಗಡೆಯಲ್ಲಿ ನಡೆದಿರುವಂಥ ಒಂದು ಇದು ಅಂತೇಳಿದರೆ ಒಂದು ಫಸ್ಟ್ ಪಿ ಯು ಸಿನೋ ಸೆಕೆಂಡ್ ಪಿ ಯು ಸಿನೋ ಹುಡುಗ ಒಬ್ಬರು ಟೀಚರ್ ಇದ್ದಾರೆ ಪಾಪ ಇನ್ನೂ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅವ್ರು ಬೈಕ್ ತೊಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಪ್ಲೀಸ್ ಲಿಫ್ಟ್ ಕೊಡ್ತೀರಾ ಕೇಳ್ತಾನೆ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಕಸುವಿಸಿ ಆಯಿತು ನಾವೆಲ್ಲ ನಿಂತಿದ್ವಿ ಅಲ್ಲಿ ಕಸುವಿಸಿಯಾಗಿ ಅವರು ಏಯ್ ಹೋಗೋ ಹೇಳಿದರು ನೆಕ್ಸ್ಟ್ ನೀವು ಕೊಡ್ತೀರಾ ಇಲ್ಲ ನಾನು ಕೊಡಲ ಕೇಳ್ತಾನೆ ಅಂದರೆ ಆ ಒಂದು ಗುರುವಿನ ಸಂಸ್ಕೃತಿ ಆ ಗುರು ಹೇಳಿಕೊಡ್ಬೇಕಾಗಿದ್ದು ಗುರುವಿಗೆ ಕೊಡಬೇಕಾದ ಒಂದು ರಸ ಅದು ನಮ್ಮ ಶಾಲಾ ಮಟ್ಟದಲ್ಲೇ ಇವಾಗ ಜನಗಳಲ್ಲಿ ಮಕ್ಕಳಲ್ಲಿ ಹೋಗ್ತಾ ಇದೆ ಹಾಗಾಗಿ ಆ ಗೌರವ ಅವರು ಹೇಳಿದ್ದನ್ನು ತಿಳ್ಕೊಳ್ಳುವಂಥದ್ದು ಎಸ್ 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 ಈಗ ಬಹುಶಃ ಮರಳಿ ಇದೇ ವಿಚಾರಕ್ಕೆ ಬರುದಾದ್ರೆ ಇಲ್ಲಿ ನಿರ್ಭಯರ ವಿಚಾರದಲ್ಲಿ ಅಥವಾ ಇದುವರೆಗೆ ಆಗಿರ್ತಕ್ಕಂಥ ಕೆಲವು ಕೇಸ್ಗಳಲ್ಲಿ ಎಜ್ಲಿ ಅಧಿಕಾರಿಗಳ ದೋಷ ಇತ್ತೋ ಗೊತ್ತಿಲ್ವಾ ಆದ್ರೆ ಇದ್ರಲ್ಲಿ ಮಾತ್ರ ತಮ್ಮ ಸರ್ಕಾರಿ ಬಸ್ ಅಲ್ಲೇ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೇ ಇವತ್ತು ಬ್ಲಾಕ್ ವಿಂಡೋ ಇದೆ ಅನ್ನೋದನ್ನ ಕೂಡ ಇವ್ರು ನೋಡದೆ ಇರುವುದು ಪಕ್ಕಾ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿತವಾಗಿಯೂ ಖಂಡಿತವಾಗಿಯೂ ಯಾವ ಕಾರಣಕ್ಕಾಗಿ ಇವತ್ತು ಅಷ್ಟು ವರ್ಷಗಳ ಆಯ್ತು ಎಲ್ಲಾ ಕಾರ್ಗಳಿಗೆ ಅಡ್ಡ ಹಾಕಿ ಫೈನ್ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಇವರಿಗೆ ತಮ್ಮ ತಮ್ಮ ಅಧಿಕಾರಿಗಳಿಗೆ ತಮ್ಮ ಸರ್ಕಾರದ ವಾಹನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಕರಣಗಳು ನಡೀತಾ ಇವೆ ಅನ್ನೋದು ಇವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಇವರಿಗೆ ಇರ್ತಕ್ಕಂಥ ಪ್ರಶ್ನೆ ಖಂಡಿತವಾಗಿ ಇದರಲ್ಲಿ ಅಧಿಕಾರಿಗಳು ಆ ವಿಷಯದಲ್ಲಿ ಅಧಿಕಾರಿಗಳು ನೂರಕ್ಕೆ ನೂರು ಎಡವಿದ್ದಾರೆ ಹಾಗಾದ್ರೆ ಅದಕ್ಕೆ ಒಂದು ಡಿಪೋ ಮ್ಯಾನೇಜರ್ ಅಂತ ಇರ್ತಾರೆ ಡಿಪೋ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ತನಿಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಮೊದಲು ಯಾಕಂದ್ರೆ ಅದು ಮಾಡಿಲ್ಲ ಅಲ್ವಾ ಸಸ್ಪೆಂಡ್ ಮಾಡಬೇಕು ಮತ್ತೆ ಇನ್ನೊಂದಾಗಿ ಅಲ್ಲಿಗೆ ಸಿ ಕ್ಯಾಮ್ರಾನ ಅಥವಾ ಅದೇನು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಇರುವ ಬಸ್ ಸ್ಟ್ಯಾಂಡು ಅಥವಾ ಫುಲ್ ಮುಚ್ಚುವಂಥ ಬಸ್ ಸ್ಟ್ಯಾಂಡ್ ಹಾಗಾದ್ರೆ ಬೇರೆ ಅಧಿಕಾರಿಗಳೆಲ್ಲ ಎಲ್ಲಿದ್ರು ಇಷ್ಟೆಲ್ಲ ಆಗುವಾಗ ಅವರು ಎಲ್ಲಿದ್ರು ಅಥವಾ ಗೊತ್ತಿದ್ದು ಪ್ರತಿದಿನ ನಾನು ಹೋಗ್ತೇನೆ ಇವತ್ತು ನಾಳೆ ನೀನು ಹೋಗು ನಾಡ ಮತ್ತೊಬ್ಬರು ಹೋಗು ಅಂತ ಪಾಳಿಯಲ್ಲಿ ಏನಾದರೂ ಹೋಗ್ತಾ ಇದ್ದಾರಾ ಯಾಕಂದ್ರೆ ಅನುಮಾನ ಬರೋದ್ರಲ್ಲಿ ತಪ್ಪಿಲ್ಲ ಅಲ್ಲ ಎಸ್ ಎಸ್ ಮೇಡಮ್ ಬಹುಶಃ ಇವೆಲ್ಲವನ್ನ ಗಮನಿಸುವಾಗ ಇವತ್ತಿನ ಯುವ ಜನತೆ ನೊಂದಿದ್ದಾರೆ ಇದನ್ನ ನೋಡಿ ನೋಡಿ ಆದ್ರೆ ಅದರ ಜೊತೆಯಲ್ಲೇ ಪಾಠವನ್ನ ಕಲಿತ್ಕೊಳ್ತಾ ಇಲ್ಲ ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇನ್ನು ಮುಂದೆ ನಾವು ನಿಮ್ಮ ಕರೆಗಳನ್ನ ಕೂಡ ಸ್ವೀಕರಿಸ್ತೇವೆ ನಿಮ್ಮ ಒಂದಿಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಆ ಮೇಡಮ್ ಬಹುಶಃ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಇವತ್ತಿಗೆ ತಿಳುವಳಿಕೆಯನ್ನ ಯಾರು ಹೇಳಬೇಕು ಅನ್ನುವುದೇ ಈಗ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಇದೀಗ ಗುರುಗಳು ಹೇಳಬೇಕು ಅಥವಾ ಗುರುಗಳಲ್ಲಿ ಕೂಡ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಇಂತಹ ಘಟನೆಗಳು ನಡೆದಿವೆ ಆ ಹುಡುಗಿಯರೊಂದಿಗೆ ಅಸಭ್ಯವಾಗಿ ಶಿಕ್ಷಕರ ಈಗ ಸಮಾಜಕ್ಕೆ ಅಥವಾ ಯುವಜನತೆಗೆ ಇವತ್ತು ಬುದ್ಧಿವಾದವನ್ನ ಹೇಳ್ಬೇಕು ಅನ್ನೋದು ದೊಡ್ಡ ಇಂಥದ್ದೆಲ್ಲ ನಡೆಯುವಾಗ ಎಲ್ಲ ಕಡೆ ಸಿಸಿ ಹಾಕಬೇಕು ಹಾಕ್ಬೇಕು ಅಂತಿಲ್ಲ ರೂಲ್ಸ್ ಅಲ್ಲ ಇಲಾಖೆಯಿಂದಲೇ ಕ್ಯಾಮೆರಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಇದನ್ನ ಈಗ ಗುರುಗಳ ಮಾತನ್ನು ಕೇಳದಂತಹ ಕೆಲವು ಉಡಾಫೆ ಉತ್ತರಗಳನ್ನು ಕೊಡುವಂತಹ ಯುವಜನರು ಇದ್ದಾರೆ ಯುವಜನ ಅಂದ್ರೆ ಗುರುಗಳು ಏನಾದ್ರು ಹೇಳಿದ್ರೆ ಮನೆಯವರೇ ಹೋಗ್ತಾರೆ ಗಲಾಟೆ ಮಾಡ್ಲಿಕ್ಕೆ ನಂತರ ಈ ಗುರುಗಳು ಜಾಸ್ತಿ ಏನಾದ್ರು ಬುದ್ಧಿ ಹೇಳಿದ್ರೆ ಮನೆಯವರೇ ಹೋಗಿ ಯಾಕೆ ಹ್ಯಾ ಮಾಡಿದ್ರಿ ನನ್ನ ಮಕ್ಳಿಗೆ ಅಂತ ಕೇಳುವವರು ಇದ್ದಾರೆ ಶಾಲೆಗಳಿಗೆ ಮೊಬೈಲ್ ಫೋನ್ ಕೊಡಬೇಡಿ ಅಂತ ಹೇಳಿದ್ರು ಕೆಲವು ಕೆಲವು ಮಕ್ಕಳು ಫೋನ್ ಇಟ್ಕೊಂಡೇ ಶಾಲೆಗೆ ಹೋಗುವ ಕಾಲೇಜಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾರೆ ಫೋನ್ ಅನ್ನು ತೆಗೆದಿಟ್ರು ಅದ್ ಯಾಕೆ ನನ್ನ ಮಕ್ಳು ಫೋನ್ ತೆಗೆದಿಟ್ರೆ ನಾವು ಪೋಷಕರು ಕೇಳ್ತಾರೆ ಇಂಥದ್ದೆಲ್ಲ ಇರುವಾಗ ನಮ್ಮ ಮಕ್ಕಳನ್ನು ಯಾರು ನೋಡ್ಬೇಕಾದ್ರೆ ನಾವೇ ನೋಡ್ಕೋಬೇಕು ಮನೆಯಲ್ಲೇ ಮದೇ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಮನೆಯಲ್ಲೇ ಮತ್ತೆ ಚಿಕ್ಕದಿರುವಾಗ್ಲೇ ಹೇಳಿ ಹೇಳಿ ಹೇಳಿ

ಒಳ್ಳೆಯವರನ್ನು ಸಿಕ್ಕಿದ್ರು ನಂಬುವಂತಹ ಕಾಲ ಇದಲ್ಲ ಯಾರನ್ನು ನಂಬುವಂತಹ ಕಾಲವೇ ಇದಲ್ಲ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಇವತ್ತು ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳನ್ನು ಅಲ್ಲೇ ಕೈಬಿಟ್ಟು ಸಂಜೆ ಇಲ್ಲದ್ರೆ ನಾಳೆ ಆಗುವಾಗ ಇನ್ನೊಬ್ಳ ಜೊತೆ ತಿರುಗಾಡುವಂತಹ ಕಾಲ ಅಷ್ಟೇ ಈಗ ಹೇಳಿದ್ರೆ ಅವನು ಅವನು ಅವನ ಬುದ್ಧಿ ಗೊತ್ತಾಯ್ತು ಅವನು ಸರಿ ಇಲ್ಲ ಅವನು ಕುಡುಕ ಅವನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅದಕ್ಕೋಸ್ಕರ ಅವನನ್ನು ಬಿಟ್ಟೆ ಈಗ ಇವನೊಬ್ಬನಿದ್ದಾನೆ ಅಂತ ಅಂತ ಮಾತುಗಳನ್ನು ನಾನು ನನ್ನ ಕಿವಿಯಾರೇ ಕೇಳಿದೆ ದಿನ ಒಳ್ಳೆಯವನು ನಾಲ್ಕು ದಿನ ಇವನು ಒಳ್ಳೆಯವನು ನಾಲ್ಕನೇ ಐದನೇ ದಿನ ಪುನಃ ಈ ಹೆಣ್ಮಕ್ಳು ಹೀಗೆ ಮಾಡ್ತಾರೆ ತುಂಬ ಕಡೆ ಇಂಥದ್ದು ನಡೀತಾ ಇದೆ ಯಾರ ಮಾತನ್ನು ಕೇಳೋದಿಲ್ಲ ಹುಡುಗರು ಕೇಳೋದಿಲ್ಲ ಹುಡುಗಿಯರು ಕೇಳೋದಿಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಅಂತ ನಮಗೆ ಅರ್ಥ ಆಗೋದಿಲ್ಲ ಯಾಕಂದರೆ ನಾನು ನಾನು ಹೇಳೋ ಮಟ್ಟಿಗೆ ನಮ್ಮಲ್ಲಿ ಸ್ವಲ್ಪ ಎಲ್ಲ ಥರದ ಏನು ಯಾವುದೇ ಧರ್ಮ ಆಗಲಿ ನಾವು ದೇವರನ್ನ ನಂಬುವುದು ಕಮ್ಮಿ ಆಗಿದೆ ಮುಂಚೆ ಆದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ದೇವರ ಮುಂದೆ ಪ್ರಮಾಣ ಮಾಡೋದು ಇದ್ದಾರೋ ಇಲ್ವೋ ಅಂತ ಇವತ್ತಿನ ಯೋಜನಂತೆ ಹುಡುಕೊಂಡು ಹೋಗಿದ್ದಾರೆ ಆದ್ರೆ ಒಂದೊಂದು ಸತ್ಯ ಭಾರತೀಯ ಸಂಸ್ಕೃತಿಯನ್ನ ಆಚರಣೆಯನ್ನ ಪಾಲಿಸಿದ್ರೆ ಇವತ್ತು ಕಡೆ ಪಕ್ಷ ಭಯದಲ್ಲಾದ್ರೂ ಇಂತಹ ಕೃತ್ಯಗಳನ್ನ ಮಾಡ್ಲಿಕ್ಕೆ ಖಂಡಿತವಾಗಿ ಎಲ್ಲಾ ಧರ್ಮದಲ್ಲೂ ನಾವು ನೋಡ್ತೇವೆ ಅವರವರ ಗುರುಗಳನ್ನು ಅವರು ಅವರ ಮಾತನ್ನು ಕೇಳ್ತಾರೆ ಈಗ ನಾವು ಏನು ನಮ್ಮ ದೇವಸ್ಥಾನಕ್ಕೆ ಹೋದ್ರೆ ಭಟ್ರುಗಳನ್ನು ಚರ್ಚಿಗೆ ಹೋದರೆ ಅವರು ಅವರ ಏನು ಗುರುಗಳಿದ್ದಾರೆ ಅವರನ್ನು ಮಸೀದಿಗೆ ಹೋದರೆ ಇವಾಗ ನಾನು ಹೇಳುವಾಗ ಕೆಲವರು ನಾವೇನು ತಪ್ಪು ಮಾಡಿದ್ರು ಅವ್ರಿಗೆ ಹೇಳಿದರೆ ನಮಗೆ ಸಮಾಧಾನ ಅಂತ ಆ ಮಾತನ್ನು ನಾನೊಂದು ಬೇರೆ ಒಂದು ಧರ್ಮದ ಮಗು ಮೊನ್ನೆ ಇಂಥದ್ದೇ ತಪ್ಪು ಮಾಡಿದಾಗ ನಾನು ಹೇಳಿದೆ ನನ್ನ ಹತ್ರ ಅವಳು ಹೇಳಿದ್ಲು ನಾನು ಮರುದಿವಸವೇ ಹೋಗಿ ನನ್ನ ಗುರುಗಳ ಹತ್ರ ಹೇಳಿ ಬಂದೆ ನಾನು ತಪ್ಪು ಮಾಡಿದ್ದೇನೆ ಇನ್ನು ಅಂಥ ದಾರಿಯಲ್ಲಿ ಹೋಗೋದಿಲ್ಲ ಅಂತ ಇಂಥ ಬುದ್ಧಿ ಆದರೂ ಇದ್ದರೆ ಎಲ್ರಿಗೂ ಸ್ವಲ್ಪಾದ್ರೂ ಸಮಾಜ ಒಳ್ಳೇದಾಗ್ಬೋದು ಇವತ್ತು ಯುವಕರ ಬುದ್ಧಿ ಏನಾಗಿದೆ ಅಂದ್ರೆ ಆ ಇದನ್ನು ಇಲಾಖೆ ನಾನಂತೂ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಸಹ ಮೊನ್ನೆ ಹೇಳಿದ್ದೇನೆ ಅಲ್ಲಲ್ಲಿ ಗಾಂಜಾ ಅಫೀಮು ಇಂತ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಈ ವ್ಯಸನಿಗಳಿಗೆ ನಾವ್ ಏನ್ ಮಾಡ್ತೇವೆ ಅಂತಲೇ ಮರ್ತು ಬಿಡ್ತಾರೆ ಆಮೇಲೆ ಯಾವಾಗ ಮಂಗ್ಳೂರು ಮಣಿಪಾಲ್ದವರೊಬ್ರು ಬಹಳ ಬೇಸರಿಂದ ಫೋನ್ ಮಾಡಿದ್ರು ನಾವು ನೋಡ್ತೇವೆ ಆದರೆ ಈ ಪಬ್ ಎಲ್ಲ ಯಾಕೆ ಐದು ನಾಲ್ಕು ಗಂಟೆ ಮೂರು ಗಂಟೆ ತನಕ ಓಪನ್ ಇಡಬೇಕು ನನ್ಗೆ ಅರ್ಥ ಆಗೋದಿಲ್ಲ ಅವರಿಗೊಂದು ಟೈಮ್ ಇರಬೇಕು ಯಾಕಂದ್ರೆ ಸಂಜೆ ಹೊತ್ತು ಗಸ್ತ ತಿರುಗುವವರು ಹನ್ನೆರಡು ಗಂಟೆ ಒಳಗೆ ಎಲ್ಲ ಅಂಗಡಿ ಬಾ ಅದೆಲ್ಲ ಮುಚ್ಚಬೇಕು ಅಂತ ಹೇಳ್ತಾರೆ ಈ ಪಬ್ ಯಾಕೆ ನಾಲ್ಕು ಗಂಟೆ ಗಂಟೆ ತನಕ ಓಪನ್ ಇರ್ತದೆ ಅಂತ ಅದನ್ನು ನೀವು ಸ್ವಲ್ಪ ಇಲಾಖೆಯವರಿಗೆ ಪ್ರಶ್ನಿಸಬೇಕಾಗ್ತದೆ ಇದು ಒಂದು ರೀತಿಯ ವಿಚಾರ ಆದರೆ ಇನ್ನೊಂದು ರೀತಿಯ ವಿಚಾರ ಸಂಭವಿಸ್ತಾ ಇದೆ ಹುಡುಗಿಯ ಅಶ್ಲೀಲವಾಗಿರ್ತಕ್ಕಂಥ ಫೋಟೋಗಳನ್ನ ತೆಗೆದು ಹಾಕುವಂತ ಬಹುಶಃ ಎರಡು ವರ್ಷದ ಮೂರು ವರ್ಷದ ಹಿಂದೆ ಉಡುಪಿಯಲ್ಲೇ ಒಂದು ಘಟನೆ ಆ ಹುಡುಗಿಯನ್ನ ಆತ ಅತ್ಯಾಚಾರವನ್ನ ಅಥವಾ ಒಪ್ಪಂದದಿಂದವೇ ಈ ರೀತಿಯಾಗಿ ಮಾಡಿದ್ದಾನೆ ಆ ಒಂದು ಫೋಟೋಗಳನ್ನ ತೆಗೆದು ಆತ ಅಪ್ಲೋಡ್ ಗಳನ್ನ ಮಾಡಿದ್ದಾನೆ ಹೌದು ಕಡೆದಾಗಿ ಹುಡುಗಿ ಇಲ್ಲ ಆತ ನನ್ನ ಪ್ರೀತಮ ಅವನಿಗೇನು ಮಾಡಬೇಡಿ ಅಂತ ಹೇಳಿದ್ದಾರೆ ಬಹುಶಃ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತ ಸರ್ ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿಯುತ್ತದೆ ಬಸ್ಸಲ್ಲಿ ಗ್ಯಾಂಗ್ ರೇಪ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದೀಗ ಚರ್ಚೆಯೊಂದಿಗೆ ಮಾಹಿತಿಯನ್ನು ಕೂಡ ನಾವು ನೀಡಬೇಕಾಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ನಮ್ಮ ಹತ್ರ ಸಾಧ್ಯವಾಗ್ತಾ ಇಲ್ಲ ಅಥವಾ ಕಾನೂನನ್ನು ಬದಲಿಸಬೇಕಾದ್ರೆ ಯಾವ ರೀತಿಯಾಗಿ ಸಾಧ್ಯ ಯಾವ ಚೌಕಟ್ಟಿನಲ್ಲಿ ನಾವು ಬದುಕಬೇಕಾಗಿದೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಅಂತ ಹೇಳಿ ಸ್ವಾತಂತ್ರ್ಯದ ಪರಮಾವಧಿಗೆ ನಾವು ಯಾಕೆ ತಲುಪ್ತಾ ಇದ್ದೇವೆ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ ನಮ್ಮೊಂದಿಗೆ ಹೇಳ್ತಕ್ಕಂಥ ಇಬ್ಬರು ಗಣ್ಯರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಇವೆಲ್ಲವನ್ನು ಕೂಡ ಗಮನಿಸುವಾಗ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಾವು ಮಾಡುವಂತಹ ಈ ಒಂದು ಸ್ವಾತಂತ್ರ್ಯದ ಪರಮಾವಧಿಗೆ ತಲುಪುದು ಕೂಡ ಇದಕ್ಕೆ ಕಾರಣವಾಗ್ತದೇನು ಅನ್ನುವಂಥ ವಿಚಾರ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕಂದ್ರೆ ಬಿಟ್ಬಿಟ್ಟಿದ್ದೇವೆ ಶಾಲೆಗೆ ಹೋ ಎಲ್ಲಿ ಹೋದರೂ ಸ್ವಾತಂತ್ರ್ಯ ಅಂದರೆ ಮುಂಚಿನ ಕಾಲದಲ್ಲಿ ಏನಿತ್ತಂದರೆ ಬೆಳಿಗ್ಗೆ ನೀನು ಶಾಲೆಗೆ ಹೊರಟು ಬಂದರೆ ಸಂಜೆ ಹೊತ್ತು ಐದು ಗಂಟೆ ಒಳಗೆ ನೀನು ಮನೆ ಒಳಗೆ ಬರಬೇಕು ಮನೆ ಒಳಗೆ ಬರೋದಿದ್ರೆ ಎಲ್ಲಿ ಹೋಗಿದ್ದಿ ಏನಂತ ಕೇಳ್ತಿದ್ರು ಇವಾಗ ಉತ್ತರ ಅಂತೂ ರೆಡಿಯೇ ಇರ್ತದೆ ಹ್ಮ್ ಸ್ವಲ್ಪ ತಡಾಗಿ ಬಂದ್ರು ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಉತ್ತರ ಆಮೇಲೆ ಇನ್ನೊಂದು ನಾನು ಹೇಳೋದಂದ್ರೆ ಎಲ್ಲೇ ಹೋಗ್ಲಿ ಅಪ್ಪ ಅಂಬು ಮಾಡ್ಬೇಕು ಎಲ್ಲೇ ಹೋಗಿ ಬರ್ಲಿ ನಾನು ಹೀಗಿಗೆ ಹೋಗಿದ್ದೆ ಹೀಗಿಗೆ ಬಂದೆ ಅಂತ ಹೇಳುವಂತ ಮಾಡಿದ್ರೆ ಹೆತ್ತವರಿಗೂ ಸ್ವಲ್ಪ ಸಮಾಧಾನ ಇದ್ರ ಜೊತೆಯಲ್ಲೇ ನಾ ಈ ಹಿಂದೆ ಕೇಳಿದಂತ ಪ್ರಶ್ನೆ ಈ ಕೆಲವರು ಅಪ್ಲೋಡ್ ಮಾಡುವಂತವ್ರು ಇರ್ತಾರೆ ಯಾವ ಶಿಕ್ಷೆಯನ್ನು ನೀಡಬಹುದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಎರಡು ವರ್ಷ ಹಿಂದೆ ಆಗಿರ್ತಕ್ಕಂತಹ ವಿಚಾರದಲ್ಲಿ ಆಕೆ ಇಲ್ಲ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ಲು ಆದರೆ ಈತ ಮಾಡಿದ್ದು ಮಾತ್ರ ಅವಳ ಭವಿಷ್ಯಕ್ಕೆ ಬಹುಶಃ ಇದೀಗ ಗೊತ್ತಾಗ್ತಾ ಇರಬಹುದೇನೋ ಇಂಥ ಪ್ರಕರಣಗಳನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಅವರು ಏನಾಗ್ತದೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಅಪ್ಲೋಡ್ ಮಾಡುವಂಥದ್ದು ಅವರು ಅತಿ ಕಟುಕರು ಅಂತ ಹೇಳ್ಬೋದು ಒಂದನೇದಾಗಿ ಎರಡನೇದಾಗಿ ಅವರಲ್ಲಿ ಅವರಲ್ಲಿ ಸ್ವಲ್ಪ ವಿಕೃತ ವಿಕೃತ ಮನಸ್ಸಿದೆಯಲ್ಲ ಆ ವಿಕೃತ ಮನಸ್ಸಿಂದ ಮಾತ್ರ ಸಾಧ್ಯ ಅದನ್ನೆಲ್ಲ ಅಪ್ಲೋಡ್ಲಿಕ್ಕೆ ಅಲ್ಲ ಮಾಡಲಿಕ್ಕೆ ಒಂದು ಎರಡನೇದಾಗಿ ಹೆಣ್ಣು ಮಗುನೂ ಅಷ್ಟೇ ಅಥವಾ ಗಂಡು ಮಗುನೂ ಆಗಿರ್ಬೋದು ಇಷ್ಟ ಇದೆ ನಾವು ಮಾಡ್ತೇವೆ ಅದಕ್ಕೆ ಆದಂಥ ಒಂದು ಕ್ರಮ ಇದೆ ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ಯಾವುದಾರು ಒಂದು ಕೆಲಸ ಮಾಡಿ ಅಂದರೆ ನಾವು ಚಿಕ್ಕವರು ಅಮ್ಮ ಆಗೋದಿಲ್ಲ ಒಂದು ಬಟ್ಟೆ ತೊಳಿ ಮಗ ಇವತ್ತು ನನಗೇನೋ ಹುಷಾರಿಲ್ಲ ತಾಯಿ ಅಂತ ಹೇಳಿದೆ ಹೋದರೆ ಇಲ್ಲ ಅಮ್ಮ ನನಗೆ ಆಗೋದಿಲ್ಲ ನನ್ನ ಕೈನೊಯ್ತದೆ ಅಂತ ಹೇಳುವ ಒಂದು ಹೆಣ್ಣು ಮಗು ಅಥವಾ ಒಂದು ಗಂಡು ಮಗು ಅಥವಾ ಗಂಡು ಮಗುಗೆ ಯಾವ್ದಾದ್ರು ಹೇಳಿದರೆ ಅಂಥವರು ಈ ಒಂದು ವಿಷಯದಲ್ಲಿ ತಾಯಿ ಮತ್ತು ತಂದೆಗೆ ಗೊತ್ತಿಲ್ಲದೇನೆ ಇನ್ನೂ ಬಹಳಷ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀಯ ಮಗ ಅಂತ ಹೇಳಿದರೆ ನಾನು ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ ಆ ಅದನ್ನು ಕೂಡ ಈಗಿನ ಈಗ ನಾನೀಗ ನೀವು ಅವರಿಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋದಕ್ಕೆ ಕೇಳೋದು ಒಂದು ಮಗಳು ಓದ್ತಾ ಇದ್ದಾಳೆ ಅಂತ ಹೇಳಿದರೆ ಏನು ಮೊಬೈಲ್ ಹಿಡ್ಕೊಂಡು ಓದ್ತಾ ಇದ್ದಾಳ ಅಥವಾ ಬುಕ್ ಹಿಡ್ಕೊಂಡು ಓದ್ತಾ ಇದ್ದಾಳ ಅದನ್ನು ಗಮನಿಸಬೇಕು ಇಲ್ಲ ಬುಕ್ ಒಳಗಡೆ ಮೊಬೈಲ್ ಇದೆಯಾ ಅದನ್ನು ಗಮನಿಸಬೇಕು ಎಲ್ಲದಕ್ಕಿಂತ ಮೇಯ್ನಾಗಿ ಅವರ ಅವಶ್ಯಕತೆ ಬರುವವರೆಗೆ ಆ ಮೊಬೈಲ್ ಸ್ಕೂಲ್ ಎಜುಕೇಶನ್ ಮುಗಿಯುವವರು ಯಾಕಂದ್ರೆ ಅದು ಕಾನೂನಲ್ಲೇ ಇದೆ ಅಲ್ಲಿವರೆಗೆ ಅವರಿಗೆ ಆ ಮೊಬೈಲ್ ಅವಶ್ಯಕತೆ ಇದೆಯಾ ಮೊಬೈಲ್ ಹಿಡ್ಕೊಂಡು ಹೋದ್ರೆ ಮಾತ್ರ ನಮ್ಮ ಮಗಳು ದೊಡ್ಡ ಎಲ್ಲರ ಎದುರುಗಡೆ ನಮ್ಮ ಸ್ಟ್ಯಾಂಡರ್ಡ್ ನಿಜಕ್ಕೂ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಸೊ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅದಾದಕ್ ಪ್ರಕಾಶ್ ಚರ್ಚೆ ಮುಂದುವರಿಸೋಣ ಸರ್ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಾಜೇಶ್ ಹೇಳಿ 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 ರಾಜೇಶ್ ಅವರು ವಿಮರ್ಶೆ ಮಾಡ್ತಾ ಇದ್ದೀರಿ ಅತಿಥಿಯವರು ನಮಸ್ಕಾರ ನಮಸ್ಕಾರ ವಿಮರ್ಶೆ ಮಾಡ್ತಾ ಇದ್ದೀರಿ ನೋಡಿ ಈಗ ಕಾಲದ ಯುವತಿಯ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಮಕ್ಕಳನ್ನು ಉದ್ದಾಗಿ ಬಳಸಿದಾರೆಂಟ್ ಆಗ್ತದೆ ಹದಿನೈದು ಸಾವಿರದ ಒಂದು ಮೊಬೈಲ್ ತಿಳ್ಬಕ ಬೆಲೆ ಬೆಳೆ ಬರೋಕ್ಕಂತ ಮಗಳು ಸುಸಾರ ಮಾಡ್ಕೊಳ್ಳಿರೋದು ಸುಸಾರು ಇಂಥ ಜನ ನಡೀತದೆ ಸಾಧ್ಯವೇ ಈಗ ನಾನು ಯಾವ್ದೇನಂತ ಹೇಳಿದ್ರೆ ಈಗ ಈ ಇನ್ಸಿಡೆಂಟ್ ಅವರಿಗೆ ಈಗ ಈಗ ಹತ್ತಿರಗಾಗಿ ಇದು ಆಯ್ತು ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಮನೆಯವರು ಅಂತದೇ ಅರ್ಥಿಕ ಹೆಣ್ಮಕ್ಳು ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಿತ್ತು ಆ ಅರ್ಥ ಮಾಡ್ಕೊಳೋ ಶಕ್ತಿ ಅವ್ರಿಗೆ ಇಲ್ಲ ಅವ್ರು ಇದ್ದಿದ್ರೆ ನಂಗು ನನ್ನ ಮಗಳನ್ನ ಇನ್ನೊಬ್ಬ ಅಧ್ಯಕ್ಷ ಮಾಡಿದ್ರೆ ಸೂರ್ಯ ಕಿ ಅವ್ರ ಕೊಡಬೇಕಾ ಅವರ ಸತ್ತಾಗಿ ಯಾವಲ್ವಾ ಆ ಹುಡ್ತಾರೆ ಅವ್ರು ಅವ್ರಿಗೆ ಯಾರಿಗೂ ಅಕ್ಕ ತಂಗಿಂದು ತಾಯಿ ತಮ್ಮಂದ್ರ ತಂಗಿಂದು ಯಾರಿಗೂ ಇರೋರಾ ಹೆಣ್ಣು ಸಂಸಾರದ ಹೊಟ್ಟೆ ಬರಲಿಲ್ಲ ಅವ್ರು ಅಲ್ಲ ನಿಜಕ್ಕೂ ನಿಜಕ್ಕೂ ಈಗ ಇರ್ತಕ್ಕಂಥ ಪ್ರಶ್ನೆಯೂ ಅದೇ ಯಾವ ಧೈರ್ಯದ ಮೇಲೆ ಆ ಹೆಣ್ಣು ಹುಡುಗಿಯನ್ನ ಇಲ್ಲ ನೀವು ಉಡುಪಿಗೆ ಹೋಗುವಂತ ಬಿಟ್ರು ಅವರ ಮನೆಯವರು ಒಂದಿನ ಆ ಮನೆಯವರಿಗೆ ಆ ಹೆಣ್ಣು ಮಗು ಹಲೋ ಸರ್ ಎಸ್ 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 ಹೇಳಿ 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 ಒಂದೆಂಟಾಗಿ ಆ ಮನೆಯವರಿಗೆ ಆ ಹುಡುಗಿ ಅಪ್ರಪ್ತ ಮಗು ಅದು ಹೋಗಿದೆ ಎಲ್ಲಿಗೆ ಹೋಗಿದೆ ಹೇಳ ಹುಡುಗ ಮುಕ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದಾರ ಅದು ಒಂದು ಸಪರೇಟ್ ಅದು ಅದನ್ನು ಮನೆಯವರ ಸ್ವಲ್ಪ ಗಮನಿಸಬೇಕಿತ್ತು ಅದು ಹೆಣ್ಣು ಮಕ್ಕಳ ಸುದ್ದಿ ಕೂಡ ಹೋಗ್ತಾರೆ ಅದೇ ಈಗ ಆನಂದ ಎಂತಿತ್ತು ಅವರ ಪ್ರಶ್ನೆ ಅಂತೂ ಸ್ಪಷ್ಟವಾಗಿತ್ತು ಇವತ್ತು ನಮ್ಮ ಮನೆಯ ಮಕ್ಕಳನ್ನು ಆ ರೀತಿ ಮಾಡಿದ್ರೆ ನಡೆಸ್ಕೊಳ್ತಾ ಇದ್ರ ಬಹುಶಃ ಆ ಸಂದರ್ಭದಲ್ಲಿ ನೀವು ಕೂಡ ಚರ್ಚೆಯನ್ನ ಮಾಡಿದ್ರಿ ಅಂತ ಎಣಿಸ್ಕೊಳ್ತೇನೆ ಇವತ್ತು ತನ್ನ ಮಗನದು ತಪ್ಪಿದೆ ಒಂದು ಹೆಣ್ಣನ ಕರ್ಕೊಂಡು ಬಂದಿದ್ದಾನೆ ಮಗನಿಗೆ ಬುದ್ಧಿಯನ್ನ ಹೇಳಿ ಹೆಣ್ಣನ ಬಿಟ್ಟು ಬರುವ ಬದಲಿಗೆ ಇಲ್ಲ ನೀವು ಬಿಡ್ಸೋಗುವ ಅಂತ ಹೇಳಿದ್ರೆ ಸೊ ಅಪ್ರಾಪ್ತೆ ಬಹುಶಃ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗಿಯನ್ನ ಯಾರು ಮಾಡಿ ಬಂದಿದ್ರೆ ಇಲ್ಲ ಇಬ್ರು ಕೂಡ ಮೆಚೂರ್ಡ್ ಮೈಂಡ್ ಅಂತ ಎಣಿಸ್ಕೊಳ್ಬಹುದಾಗಿತ್ತೋ ಹದಿನೈದು ವರ್ಷ ಪ್ರಾಯದ ಒಂದು ಕೂಸು ಇದು ಯಾರೇ ಬಂದಿದ್ದೇ ಹೌದಾದ್ರೂ ಆ ಮಧ್ಯರಾತ್ರಿಯಲ್ಲಿ ಹೊರಗಾಕುವ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಎಂತ ಕಠೋರ ವೈರಿಗಳು ಬಂದ್ರು ಇದೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಏನೇ ಆಗ್ಲಿ ಒಂದ ಅವರು ತಂದೆ ತಾಯಿ ಇವನಿಗೆ ಹೇಳ್ಬೇಕಿತ್ತು ನೀನ್ ಹೆಂಗ್ ಕರ್ಕೊಂಡು ಬಂದಿದ್ದೆ ಹಾಗೇ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲ ಅವ್ರ ಇವರ ಅಪ್ಪ ಅಮ್ಮನಿಗೆ ಒಂದು ಫೋನ್ ಮಾಡ್ಬಿಟ್ಟು ನೀವಾದ್ರೂ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕಿತ್ತು ಇಲ್ಲ ಆ ಅಪ್ಪ ಅಮ್ಮ ಇಲ್ಲಿ ಬರ್ಬೇಕಿತ್ತು ಇಲ್ಲಾಂದ್ರೆ ಅವ್ರಲ್ಲೇ ಒಂದು ರಾಜೇಶ್ ಅವರು ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಅವರು ಹೇಳಿ ನಮ್ಮ ಮನಸ್ಸಿನ ಬಾವನೆ ಮತ್ತೆ ನೋವು ಏನಂತ ಹೇಳಿದ್ರೆ ನೋಡಿ ಅದೇ ಹೆಣ್ಣು ಮಕ್ಕಳಾಗಿ ನಾವು ಎಪ್ಪತ್ತು ವರ್ಷದ ಮುಸ್ಕೊಳ್ಳಿ ಪ್ರಾಯಕ್ಕೆ ಹೆಣ್ಣು ಮಕ್ಕಳನ್ನು ಬೇಕಾಗಿಜೆನ್

ನನಗೆ ಎಪ್ಪತ್ತು ವರ್ಷ ಆಗಿದೆ ನನಗೆ ಈಗ ಇರ್ತಕ್ಕಂಥ ಚಿಂತೆ ಇದೆ ನಮ್ಮ ಮಕ್ಕಳನ್ನ ಈ ನಮ್ಮ ಹತ್ತಿರದ ಊರಾದ್ರೂ ಪರವಾಗಿಲ್ಲ ಬೆಂಗಳೂರಿಗಳಿಗೆ ಬೆಂಗಳೂರಿಗೆ ನಾವು ಐ ಟಿ ಕಂಪನಿಗಳಿಗೆ ಕಳಿಸ್ತೇವೆ ಅಲ್ಲಿ ಕಡಿಮೆ ಅಂತ ಹೇಳಿದ್ರೆ ಹತ್ತು ಹತ್ತು ಕಿಲೋಮೀಟರ್ ಆದ್ರೂ ಇದ್ದೇ ಇರ್ತದೆ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಲಿ ಯಾರನ್ನ ಅಂತ ನಂಬಲಿ ಬಹುಶಃ ಯಾಕೆ ಕಂಡಕ್ಟರ್ ಗಳಿಗೆ ಅವ್ರ ಹತ್ರ ವರ್ತಿಸುವಾಗ ನನ್ನ ಮಗಳು ಅನ್ನುವ ರೀತಿಯಲ್ಲಿ ಯಾಕೆ ವರ್ತಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾದ್ರೆ ಅಷ್ಟು ಕಷ್ಟವ ಹಾಗಾದ್ರೆ ಒಂದು ಹೆಣ್ಣನ್ನು ನೋಡುವಾಗ ಗೌರವಿಸ್ಲಿಕ್ಕೆ ಅಷ್ಟು ಕಷ್ಟದ ಕಷ್ಟದ ಪರಿಸ್ಥಿತಿ ಯಾವುದು ಅನ್ನುವಂಥದ್ದು ಕಾರ್ತಿಕ್ ಅವರೇ ಹೆತ್ತವರ ನೋವು ಇದೇ ಆಗಿದೆ ಈಗ ಆ ನೋವನ್ನು ಹೇಳ್ಕೊಳ್ಲಿಕ್ಕೆ ಹೊರಗೆ ತುಂಬಾ ಕಷ್ಟ ನಾನು ಆಗ್ಲೇ ಹೇಳಿದೆ ಒಂದು ಮಗು ಹೊರಗೆ ಹೋದ್ರೆ ಒಂದ್ ಹೆಣ್ಮಗು ಮನೆ ತನಕ ಮನೆಗೆ ಬರೋ ತನಕ ಯಾವಾಗ ಬರ್ತಾಳ ಯಾವಾಗ ಬರ್ತಾಳ ಅಂತ ಒಂಥರದ ತಳಮಳ ಹ್ಮ್ ಇಂಥದೆಲ್ಲ ನಡೆಯುವಾಗ ಆ ಹೆತ್ತ ತಾಯಿಗೆ ಹೇಗಾಗಬೇಕು ಕಾರ್ತಿಕ್ ಅವರೇ ನಾನು ಮೊದಲಿಗೆ ಇದೊಂದು ಮಾಹಿತಿ ಅನ್ನೋದ ಪ್ರಕಾರ ಹೋದರೆ ಎಲ್ಲ ಗಂಡು ಮಕ್ಕಳಲ್ಲಿ ಗಂಡಸರಲ್ಲಿ ಈಗ ವಯಸ್ಸಾದವರಂತೂ ಸೇರಿಸಿ ಹೇಳಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಅವರಲ್ಲಿ ನಾನು ಹೇಳೋದು ಒಂದೇ ನಿಮ್ಮ ಒಂದು ಐದು ನಿಮಿಷದ ಬರೀ ಐದು ನಿಮಿಷದ ಸುಖಕ್ಕಾಗಿ ಬೇರೆಯವ್ರನ್ನ ಬಲಿ ತಗೋಬೇಡಿ ಪ್ಲಸ್ ನೀವು ಬಲಿಯಾಗಬೇಡಿ ದಯವಿಟ್ಟು ಆ ಮನಸ್ಸು ಬಂದಾಗ ಸ್ವಲ್ಪ ಯೋಚಿಸಿ ನೋಡಿ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯವ್ರನ್ನೂ ತಾಯಿನೂ ಅಕ್ಕ ತಂಗಿಯರು ತಾಯಿನ ತಾಯಿನೆನೆಸಿ ನಿಮ್ಮಲ್ಲಿ ನಿಮ್ಮ ಒಂದು ಕಾಮನ್ನ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಭವಿಷ್ಯವನ್ನು ಮಾಡ್ತೀರಾ ಅದನ್ನ ತಡ್ಕೊಂಡು ಆದಷ್ಟು ಯೋಚಿಸಿ ಅಂತ ಒಂದು ಮೂಮೆಂಟ್ ಬಂದವಾಗ ಅಯ್ಯೋ ಇವರು ನನ್ನ ಅಕ್ಕನೋ ಅಥವಾ ನನ್ನ ತಾಯಿನೋ ಅಂತ ತಿಳ್ಕೊಳ್ಳಿ ಅವಾಗ ಇಂಥ ಸಮಸ್ಯೆಗಳಾಗ ತಡಿತದೆ ಅದು ಬಿಟ್ಕೊಂಡು ನೋಡಿದ್ದ ಹೆಣ್ಣು ಮಕ್ಕಳೆಲ್ಲ ನನಗೆ ಬೇಕು ಅಂತ ಕಾಮಂದ್ರಿದಾರಲ್ಲ ನಿಮಗೆ ಒಂದು ದಿನ ಖಂಡಿತವಾಗಿಯೂ ಕಟ್ಟಿಟ್ಟಿದ್ದ ಬುತ್ತಿ ಖಂಡಿತವಾಗಿಯೂ ನಿಮಗ್ ತಾಗ್ತದೆ ಅದು ಹ್ಮ್ ಬಿಡುದಿಲ್ಲ ನಿಮ್ಮಪ್ಪ ಇದು ಆ ಒಂದು ಕಾಮದ ಬಹುಶಃ ಕೇವಲ ಒಂದು ಹೆಣ್ಣಿನ ಜೊತೆ ಆಟ ಆಡುದಲ್ಲ ಆಕೆ ಭವಿಷ್ಯದೊಂದಿಗೆ ಭವಿಷ್ಯದ ಜೊತೆ ಬಟ್ ಇದರೊಂದಿಗೆ ಗೀತಾಂಜಲಿ ಸುವರ್ಣರವ್ರೆ ಇರುವಂತಹ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರೆ ಇವತ್ತು ಅನೇಕ ಹೆಣ್ಣು ಮಕ್ಕಳು ಇಲ್ಲ ನನಗೆ ಯಾರಾದ್ರೂ ಅತ್ಯಾಚಾರ ಮಾಡಿದ್ರು ಅಥವಾ ಕೈ ಹಾಕಿದ್ರು ಅಂತ ಹೇಳಿದ್ರೆ ಮುಂದಿನ ಜೀವನವೇ ಹಾಳಾಯ್ತು ಅಂತ ಭಾವಿಸುವವರು ಕೂಡ ಇದ್ದಾರೆ ಆತ್ಮಹತ್ಯೆ ಅಂತವರಿಗೆ ಯಾವ ರೀತಿಯಾಗಿ ನಾವು ಬುದ್ಧಿವಾದವನ್ನು ಹೇಳ್ಬಹುದು ತಾವು ಓರ್ವ ಹಿರಿಯರಾಗಿ ಅಂತ ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ ನಡುವೆ ಇನ್ನೊರವರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಮಾತಾಡ್ತಿರೋದು ಹೇಳಿ 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 ಹ್ಮ್ ಹೌದು ಹ್ಮ್ ಹ್ಮ್

ಬಹುಶಃ ತಾವು ಕೂಡ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ ಅಂತ ಹೇಳಿ ಎಚ್ಚೆತ್ಕೊಳ್ಳಬೇಕಾಗಿದೆ ಮತ್ತೆ ಇದನ್ನ ನೋಡಿದ್ರೆ ಪಾಪ ಅವ್ರೊಬ್ರು ಯಾವ್ದಕ್ಕಾದ್ರೂ ಹೋಗ್ಬೇಕು ಅವ್ರ ಜೀವನಕ್ಕಾದ್ರೂ ಯಾವ್ದಕ್ಕಾದ್ರೂ ಬಂದಿರ್ತಾರೆ ಅದನ್ನೇ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ ಸರ್ ಹೌದು ನಾವು ಹೇಳೋದೇನಂದ್ರೆ ಅವನಿಸ್ತಾರೆ ಅದನ್ನ ಬಿಟ್ಟು ಹಿಂಗ್ ದುರುಪಯೋಗ ಮಾಡ್ಕೊಂಡು ಹಿಂಗ್ ಮಾಡ್ಬಿಟ್ಟು ಇವರು ಕಾಯ ಕಾಯರ ಇವರು ಕಾಯರ ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಹೇಳಿ ಸರ್ ಹ್ಮ್ 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 ಖಂಡಿತ ಖಂಡಿತ ನಂಬಿಕೊಂಡು ಅಣ್ಣಾ ನನಗೆ ಸಹಾಯ ಮಾಡಿ ಅಂತ ಹೇಳಿದ್ಲು ಅವಳು ಕಾಕಿ ಬಟ್ಟೆ ಹಾಕಿದಾರಲ್ಲ ಕೊಟ್ಟಿದ್ದಕ್ಕೆ ಕಾಕಿ ಬಟ್ಟೆಗೆ ಅವಮಾನ ಮಾಡಿದಾರೆ ಎಸ್ 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 ಖಂಡಿತ ತಮ್ಮ ಕರೆಗಾಗಿ ಧನ್ಯವಾದಗಳು ಮೇಡಮ್ ಈ ಹಿಂದೆ ಕೂಡ ನಾನು ನಿಮ್ಮತ್ರ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಏನ್ ಮಾಡಬೇಕು ಯಾವ ರೀತಿಯಾಗಿ ಧೈರ್ಯವನ್ನು ತೆಗೆದುಕೊಳ್ಬೇಕು ಕೆಲವು ಹೆಣ್ಮಕ್ಳು ಹೇಳೋದಿಲ್ಲ ಮನಸ್ಸಿನೊಳಗೆ ಕೊರಗ್ತಾರೆ ಏನಾದ್ರೂ ಇದ್ ಆಗಿದ್ರು ಮನೆಯಲ್ಲಿ ಹೇಳಿದ್ರೆ ಅಪ್ಪ ಅಮ್ಮ ಜೀವ ಇಟ್ಕೊಳ್ಳೋದಿಲ್ಲ ಅಲ್ಲ ಅಪ್ಪ ಅಮ್ಮ ಬಡಿತಾರೆ ಹೊಡಿತಾರೆ ಇಂಥ ಎರಡು ಹೆದರಿಕೆ ಅವರಿಗಿರ್ತದೆ ಇನ್ನೂ ಕೆಲವು ಹೆಣ್ಮಕ್ಳು ಇದು ನಡೆದ್ ನಡೆದಿದ್ರೂ ನಡೆದಿದ್ರೂ ಸಮಾಜದಲ್ಲಿ ನಾಳೆ ಮುಖ ತಲೆ ಎತ್ತಿ ನಾನು ನಡಿಬೇಕಲ್ವ ಇವಾಗ ನಾನು ಹೇಳಿದರೆ ನಾಳೆ ನನ್ನ ಈ ಮುಂದಿನ ಭವಿಷ್ಯಕ್ಕೆ ಅಂದರೆ ಅವನೇ ನನ್ನೊಟ್ಟಿಗೆ ಜೀವನ ಮಾಡೋದಾದರೆ ಸರಿ ಇಲ್ಲಾಂದರೆ ನನಗೆ ಏನಾದರೂ ಅವನು ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ ಈಗ ನಾನು ಮುಂದಿನ ಜೀವನಕ್ಕೆ ಏನು ಮಾಡ್ಕೊಳ್ಳೋದು ಹಾಗೆರೋ ಇರುವ ಹೆಣ್ಣುಮಕ್ಕಳು ಇದ್ದಾರೆ ನಾನು ಹೇಳೋದೇ ಇಷ್ಟೇ ಛಲ ಮತ್ತು ಆತ್ಮವಿಶ್ವಾಸ ನಮ್ಮ ಹತ್ರ ಇರಬೇಕು ಯಾವುದೇ ಹೆಣ್ಮಕ್ಕಳಾಗಲಿ ಇವಾಗ ಹೆಣ್ಮಕ್ಳು ಶಾಲೆಗೆ ಹೋಗೋಗ್ಲಿ ಕರಾಟೆ ಹೀಗೆಲ್ಲ ಕಲಿಸ್ತಾರೆ ಏನಾದರೂ ನಾವು ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ನಾನು ಮಕ್ಕಳಿಗೆ ಹೇಳೋದು ಇಷ್ಟೇ ನಿಮ್ಮ ಹತ್ರ ಛಲ ಆತ್ಮವಿಶ್ವಾಸ ಇರಬೇಕು ನಾವು ಏನಾಗಿದ್ರು ಯಾರೋ ಒಬ್ಬ ನನಗೆ ಹೀಗೆ ಮಾಡಿದ್ದಾನೆ ನಾನು ಏನಾದರೂ ಸಾಧಿಸಿ ತೋರಿಸ್ತೇನೆ ಅವನಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಇನ್ನೊಂದು ಹೆಣ್ಣಿಗೆ ಇವನು ಇಂಥ ಇಂಥ ಕೆಲಸ ಮಾಡಬಾರ್ದು ಎನ್ನುವಂತಹ ಒಂದು ನಮಗೆ ಛಲ ಇರಲಿ ಇದ್ರ ಜೊತೆ ಇನ್ನೊಂದಂತೂ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರತಕ್ಕಂಥ ವಿಚಾರ ಏನು ಕೇಳಿದ್ರೆ ಇವತ್ತಿನ ಯುವ ಜನತೆಯ ಮೆಂಟಾಲಿಟಿ ಇದೀಗ ಅವರು ಹಂತವಾಗಿ ಬದಲಿಸಿಕೊಳ್ತಾ ಇದ್ದಾರೆ ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು ಈ ಹೆಣ್ಣು ಮಕ್ಕಳ ಮೈ ಮುಟ್ಟಿದ್ರೆ ಅದು ಅವರನ್ನ ಮನೆಯಿಂದ ಹೊರಗಾಗಬೇಕು ಅಥವಾ ಎಲ್ಲ ಭಾವನೆಗಳು ಇದೀಗ ಹೊರಡು ಹೋಗ್ತಾ ಇದೆ ಅತ್ಯಾಚಾರಕ್ಕೆ ಒಳಗು ನನ್ನ ಆ ರೀತಿಯಾಗಿ ನೋಡಬಾರದು ಅನ್ನುವಂತ ಮನಸ್ಥಿತಿ ಕೂಡ ಇವತ್ತಿನ ಜನತೆಯಲ್ಲಿ ಬರ್ತಾ ಹೆಣ್ಮಕ್ಳೆ ಹೆಣ್ಮಕ್ಳಿಗೆ ಏನ್ ನಾವು ಬುದ್ಧಿ ಹೇಳ್ತೇವೆ ಗಂಡ್ ಮಕ್ಕಳಿಗೂ ನಾವು ಅಷ್ಟೇ ಬುದ್ಧಿ ಹೇಳ್ಬೇಕು ಗಂಡ್ಮಕ್ಳಿಗೂ ಹೇಳಬೇಕು ಏನಂದ್ರೆ ಯಾವುದೇ ಹೆಣ್ಣು ಯಾರು ನಿನ್ನ ಜೊತೆ ಬರ್ತಾಳೆ ನಿನ್ನ ನಿನ್ಗೆ ಒಂದು ನಿನ್ನ ದಾರೆ ಎರಡು ನಾವು ಮದುವೆ ಮಾಡಿ ಕೊಡ್ತೇವೆ ಆ ಹೆಣ್ಣು ನಿನ್ನ ಹೆಂಡ್ತಿ ಆ ಹೆಣ್ಣನ್ ಬಿಟ್ಟು ನೀನು ಬೇರೆ ಎಲ್ಲ ಹೆಣ್ಣನ್ನು ಸಿಗ್ತಾಳೆ ಅನ್ನೋ ದೃಷ್ಟಿಯಿಂದ ನೋಡ್ಬೇಡ ಅವಳೊಂದು ಅಕ್ಕನ ಒಂದ್ ತಂಗಿಯ ಈ ಒಂದು ಭಾವನೆಯಿಂದ ನೋಡು ನಾವು ಹುಡುಗರಿಗೆ ಖಂಡಿತ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ತಾಲೂಕು ಹೇಳಿ 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 ಕುರಿತಾಗಿ ತಾವೇನು ಹೇಳ್ತೀರಾ ಇಲ್ ಸರ್ ನಾವು ಇವತ್ತೇ ಪೇಪರ್ ಅಲ್ಲಿ ನೋಡಿದ್ವಿ ಈಗ ನಿಮ್ದು ಯಾವ ಚಾನಲ್ ಅಲ್ಲಿ ನೋಡಿದ್ವಿ ಅವ್ರಿಗೆ ಯಾವುದೇ ಒಂದು ಕ್ರಮ ತಗೋತಾ ಇಲ್ಲ ಇವತ್ತಿನ ಒಂದು ಸರ್ಕಾರ ಈಗಾಗಲೇ ಅವರನ್ನ ಬಂಧಿಸಿದ್ದಾರೆ ಈಗಾಗಲೇ ಬಂಧಿಸಿದ್ದಾರೆ ಆದ್ರೆ ತಕ್ಕ ಶಿಕ್ಷೆ ಆಗ್ತದ ಅವರಿಗೆ ಅನ್ನೋದೇ ಈಗ ಇರುವಂತಹ ಪ್ರಶ್ನೆ ಅವರಿಗೆ ಗಲ್ಲಿಗೇರಿಸಲಿಕ್ಕೆ ಆಗ್ತದ ಅದು ಕೇವಲ ಅವರಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಹಾಕಿ ಮಾಡ್ತಾರ ಪೊಲೀಸರು ಆ ಕೂಡ್ಲೇ ನಿಗವನ್ನ ವಹಿಸಿ ಅವ್ರನ್ನ ಬಂಧಿಸುವಲ್ಲಿ ಸಫರರಾಗಿದ್ದಾರೆ ಆದ್ರೆ ನ್ಯಾಯಾಂಗ ಪದ್ಧತಿಯಲ್ಲಿ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಸಿಗಬಹುದು ಅನ್ನುವಂಥದ್ದು ಹೌದು ಸರ್ ನಾವು ನಮ್ಮ ತಂಗೀರನ್ನ ಇದು ಹೊರಗಡೆ ಕಾಲೇಜಿ ಬಿಟ್ಟಿದೆ ಹೋಗ್ತಾ ಇದಾರೆ ಹ್ಮ್ ಹ್ಮ್ ಅವ್ರಿಗೆ ಒಂದು ಬಸ್ ಮಿಸ್ ಆಗಿ ಹಿಂಗ್ ಯಾರು ಒಂದ್ ಬಸ್ ಕೇಳಿದ್ರೆ ಮುಂದೆ ಅವ್ರ ಕತೆ ಆದ್ರೆ ಏನು ಹ್ಮ್ 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 ಹೌದಲ್ಲ ಸರ್ ನಿಜಕ್ಕೂ ಹೌದಾ ಒಬ್ರಿಗೆ ಸರಿಯಾದ ಶಿಕ್ಷೆ ಕೊಟ್ರೆ ನೆಕ್ಸ್ಟ್ ಮತ್ತೊಬ್ರು ಮಾಡುದಿಲ್ಲ ಸರ್ ತಪ್ಪದು ಖಂಡಿತ ಸರ್ ಬಹುಶಃ ಎಸ್ ಎಸ್ ಇವರ ಇವರ ಮಾತಿನಲ್ಲಿ ಒಂದಂತು ಸ್ಪಷ್ಟಗೊಳ್ತಾ ಇದೆ ಇವತ್ತು ಹೆಣ್ಣು ಹೆತ್ತವರು ಅಥವಾ ಯಾರಿಗೆ ತಂಗಿಯರಿದ್ದಾರೆ ಯಾರಿಗೆ ಅಕ್ಕಂತಿರಿದ್ದಾರೆ ಇವರೆಲ್ಲರ ಪ್ರಶ್ನೆ ಇದಾಗಿದೆ ನಾಳಿದ್ದು ನಮ್ಮ ಮನೆಯ ತಂಗಿಯರನ್ನ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನಾವು ಹೊರಗೆ ಬಿಡ್ಬೇಕಾದ್ರೆ ಇವತ್ತು ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇವತ್ತು ಅವರಿಗೆ ಶಿಕ್ಷೆ ಆದ್ರೆ ನಾಳೆಯಿಂದ ನಾವು ಇಲ್ಲ ಇನ್ನೊಂದು ಶಿಕ್ಷೆ ಆಗ್ತದೆ ಇದಕ್ಕೆ ಹೆದ್ರಿ ಯಾರು ಯಾರು ಹೆಣ್ಣಿನ ಸುದ್ದಿಗೆ ಬರುದಿಲ್ಲ ಅಂತ ಹೇಳಿ ನಾವು ನಿರರ್ಗಳವಾಗಿ ಅವರ ಹೊರಗೆ ಬಿಡಬಹುದು ಅನ್ನುವಂತ ಮನೋಭಾವನೆ ಕೂಡ ಅವರಲ್ಲಿ ಬೆಳಿತಾ ಇದೆ ಸರ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಎಲ್ಲಾ ವಿಷಯಗಳಿಗೆ ಈ ಒಂದು ಕಾಂಪ್ಲಿಕೇಟೆಡ್ ವಿಷಯಗಳಿಗೆಲ್ಲ ನಮ್ಮ ಬುದ್ಧಿಜೀವಿಗಳಂತ ಇದ್ದಾರೆ ಬುದ್ಧಿಜೀವಿಗಳು ಎಲ್ಲ ಮಾತಾಡ್ತಾರೆ ಈಗ ಈ ವಿಷಯದಲ್ಲಿ ಬುದ್ಧಿಜೀವಿಗಳು ಮಾತಾಡ್ಬೇಕು ಕೋಮು ಸಂಘರ್ಷ ಆದ್ರೆ ಇವರೆಲ್ಲರಿಗೂ ಕೂಡ ಬುದ್ಧಿ ವಿಚಾರದಲ್ಲಿ ಬುದ್ಧಿ ಬರ್ತದೆ ಯಾಕೆ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿಚಾರದಲ್ಲಿ ಖಂಡಿತವಾಗಿಯೂ ಯಾವ ಒಂದು ಧರ್ಮದವರು ಮತ್ತೊಂದು ಇನ್ನೊಂದು ಧರ್ಮದವರು ಮಾಡದೆ ಇರೋದನ್ನ ಇವರು ಮಾಡಿ ತೋರಿಸ್ತಾರೆ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಈ ರೀತಿ ಹೇಗೆ ಮಾಡಿ ತೋರಿಸ್ತಾರೆ ಅಂಥವ್ರು ಈಗ ಎಲ್ಲಿದ್ದಾರೆ ಇವರು ಬರಬೇಕು ಇವರು ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಈ ನ್ಯಾಯಾಂಗ ಒಂದು ಈ ಒಂದು ನ್ಯಾಯದ ವ್ಯವಸ್ಥೆ ಏನಿದೆ ಅದನ್ನು ಬದಲಾಯಿಸಬೇಕು ಅದಕ್ಕೆ ಇವರು ಬರಬೇಕು ಈಗ ಈ ವಿಷಯದಲ್ಲಿ ಮಾತಾಡೋದಿಲ್ಲ ಬೇಡ ದೇಶದಲ್ಲಿ ಯಾವುದಾದ್ರೂ ಗಲಾಟೆ ಆಗುವ ಹಚ್ಚಲಿಕ್ಕೆ ಕೋಮು ಸಂಘರ್ಷ ಹಚ್ಚಲಿಕ್ಕೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಇವರು ಎಲ್ಲಿದ್ದಾರೆ ಈಗ ಇಂಥ ಸಮಯದಲ್ಲಿ ಬಂದು ಇಲ್ಲಿಗೆ ಬೇಕಾದೊಂದು ಈಗ ಅವ್ರು ಮಾತಾಡಿದ್ರು ಯಾರೋ ಮೊದಲು ಒಬ್ರು ಮಾತಾಡಿದ್ರು ತಂದು ಕೊಡಿ ನಮ್ಮ ಕೈಗೆ ಅವ್ರಿಗೆ ಹೇಳಲಿಕ್ಕೆ ಸ್ಪಷ್ಟವಾಗಿ ಬರ್ಲಿಲ್ಲ ನಮ್ಮ ಕೈಗೆ ತಂದು ಕೊಡಿ ನಾವು ನ್ಯಾಯ ಒದಗಿಸಿ ಕೊಡ್ತೇವೆ ಆದ್ರೆ ಅವರಿಗೆ ಅವರ ಮನಸ್ಸಿನ ನೋವು ಅವರು ನಿಜವಾದ ಒಂದು ಸಮಾನ ಮನಸ್ಕರು ಅವ್ರಿಗೆ ಎಷ್ಟು ಹಿಂಸೆ ಆಗಿರ್ಬೋದು ಆದ್ರೆ ಆ ಒಂದು ನೋವು ಇವರಿಗೆ ಯಾಕೆ ತಗ್ತಾ ಇಲ್ಲ ಇವಾಗ ಇವರು ಯಾಕೆ ಎದ್ದೇಳ್ತಾ ಇಲ್ಲ ನಾನು ಇವರು ನಮ್ಮ ಕಾನೂನು ನ್ಯಾಯಾಧೀಶರುಗಳಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಅವರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಆದಂತ ಒಂದು ಕಾನೂನನ್ನು ತರಲಿಕ್ಕೆ ಎಲ್ಲರೂ ಕೂಡ ನಿಮ್ಮ ಒಂದು ಬಹಳ ಕೂಡ ಸಡನ್ ಆಗಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲರ ಕೈಯನ್ನು ಕೂಡ ಕಟ್ಟಿ ಕುಡಿಸಲಾಗಿದೆ ಆದ್ರೆ ಎಲ್ಲರ ಮನಸ್ಸಲ್ಲಿ ಯಾಕೆ ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಒಂದು ಸಮಾಜ ಇದರ ನಡುವೆ ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ರಾಣೇಬೆನ್ನೂರು ತಾಲೂಕ್ ಹಿರೇಮಗನೂರ್ ಗ್ರಾಮ ಹೇಳಿ 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 ಇವತ್ತು ಘಟನೆ ನೋಡ್ತಾ ಇದ್ದೀವಿ ಟಿವಿ ಒಳಗ ಅವ್ರಿಗೆ ಒಳ್ಳೆ ಪನಿಶ್ಮೆಂಟ್ ಕೊಡ್ಬೇಕಲ್ರಿ ಅವ್ರ ಇನ್ ಮುಂದೆ ಅವ್ರು ನೋಡಿದ್ರೆ ಜೀವನ ಹೆದರಿಕೆಂತ ಜೀವನ ಮಾಡ್ಬೇಕು ಯಾಕಂದ್ರೆ ಮುಂದೆ ಇಂತ ಘಟನೆಗಳು ನಮ್ಮ ತಾಲೂಕಿನಲ್ಲಿ ಆಗಬಾರ್ದು ಹ್ಮ್ 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 ಇವತ್ತು ಒಬ್ಬನಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿದ್ರೆ ಮುಂದೆ ಸರಿ ಆಗ್ತದೆ ಅಂತ ತಮ್ಮ ಅಭಿಪ್ರಾಯ ಹೌದೌದ್ರಿ ಅವ್ರ 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 ಇದನ್ನ ಜೀವನ್ ಪರ್ಯಂತನ ಇಟ್ಲಾಗ ಯಾರಾಗಿರ್ಬಾರ್ದು ಒಂದು ವಿಚಾರದೊಳಗ ಒಂದು ಗಂಡ ಆಗಿರ್ಬಾರ್ದು ಒಂದ್ ಹೆಣ್ಣು ಆಗಿರ್ಬಾರ್ದು ಅಂತೆಲ್ಲ ಆ ಟೈಪ್ ಆಗಿರ್ಬೇಕು ನೋಡ್ರಿ ಅವ್ರಿಗೆ ಆ ಟೈಪ್ ಶಿಕ್ಷೆ ಕೊಡ್ಬೋದು ಅವರಿಗೆ ಧನ್ಯವಾದಗಳು ಜಿಲ್ಲೆಯಲ್ಲಿ ನಡೆದಿದೆ ಅಲ್ವಾ ಇಂಥದ್ದು ಬಹಳ ಅಂದ್ರೆ ನಮ್ಮೂರ ಹೆಣ್ಣು ಮಗಳ ಒಂದು ಮಾನನ್ನ ಹರಾಜು ಮಾಡಿದ ಹರಾಜು ಮಾಡಿದ ಯಾವ್ದೋ ಒಂದು ಎರಡು ವ್ಯಕ್ತಿಯಿಂದ ಆ ಊರಿಗೆ ಒಂದು ಕಳಂಕ ತಂದಿಟ್ಟಿದ್ದಾರೆ ಆ ಊರಿನವರಿಗೆ ರೋಷ್ ಅಂತ ಹೇಳಿದ್ರೆ ಖಂಡಿತ ಯಾಕಂದ್ರೆ ಹೇಳಿದ್ರೆ ಇವತ್ತು ನಮ್ಮ ಊರಿನ ಒಂದು ಹೆಣ್ಣು ಅಥವಾ ಉಡುಪಿಯ ಒಂದು ಹೆಣ್ಣು ಅಲ್ಲಿ ಹೋಗಿ ಬಂದದಕ್ಕೆ ಇಂತಹ ಒಂದು ಅವಾಂತರಗಳು ಸಂಭವಿಸ್ತು ಅವರ ಮನೆ ಮಕ್ಕಳು ದಿನನಿತ್ಯವೂ ಅದೇ ಬಸ್ಸಿನಲ್ಲಿ ಸಂಚರಿಸಬೇಕಲ್ಲ ಏನು ಮಾಡುವುದು ಇನ್ನು ಮುಂದೆ ಅನ್ನುವಂತ ಪ್ರಶ್ನೆ ಅವರಲ್ಲಿ ಕೂಡ ಸರ್ ಕಾರ್ಡ್ನಲ್ಲಿ ಹೋಗ್ಲಿಕ್ಕಿಲ್ಲ ಸರ್ ಬಸ್ ನಲ್ಲಿ ಹೋಗ್ಲಿಕ್ಕಿಲ್ಲ ಬೇರೆ ಕಾರ್ ನಲ್ಲಿ ಹೋಗ್ಲಿಕ್ಕಿಲ್ಲ ಆಟೋದಲ್ಲಿ ಹೋಗ್ಲಿಕ್ಕಿಲ್ಲ ಒಂದು ಆಫೀಸಿಗೆ ಹೋಗ್ಲಿಕ್ಕಿಲ್ಲ ಇದು ಎಷ್ಟು ದಿನ ಅಂತ ಈ ರೀತಿ ನಮ್ಮ ಮನಸ್ಸನ್ನ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಸ್ ಬಸ್ಸಲ್ಲಿ ಸ್ವಲ್ಪ ಆದ್ರೂ ನಮಗೆ ಪ್ರೊಟೆಕ್ಷನ್ ಇರಬಹುದು ಅಂತ ಧೈರ್ಯದಲ್ಲಿ ಹೋಗುವ ಕಾಲನು ಮುಗಿಯಿತು ಅದನ್ನು ಮುಗಿತಲ್ಲ ಇನ್ನು ನಾವು ಎಲ್ಲಿ ನಾವು ಈಗಿನ ಯುವ ಜನತೆಗೆ ಯುವ ಜನತೆ ದಯವಿಟ್ಟು ಯುವಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಅದೇ ಮಾತನ್ನು ದಯವಿಟ್ಟು ಐದು ನಿಮಿಷ ಯೋಚಿಸಿ ಐದು ನಿಮಿಷ ಯೋಚಿಸಿ ನಿರ್ಧಾರ ತಗೊಳ್ಳಿ ಸಡನ್ ಆಗಿ ತಗೋಬೇಡಿ ಗೀತಾಂಜಲಿ ಸುವರ್ಣರವರು ಹೇಳಿದಾಗ ಯಾವ್ದಾದ್ರು ಪ್ರೈವೇಟ್ ಆಟೋವನ್ನು ಅಥವಾ ಟ್ಯಾಕ್ಸಿ ಹತ್ತಿದ್ರೆ ಇಲ್ಲ ಇವ ಬೇರೆ ಎಲ್ಲಿಗಾದ್ರು ಕರ್ಕೊಂಡು ಹೋಗ್ಬಹುದು ಅನ್ನೋ ಸ್ಥಿತಿ ಇರ್ತದೆ ಇವತ್ತು ಸರ್ಕಾರಿ ಬಸ್ ಅಲ್ಲಿ ಕೂತ್ಕೊಂಡಾಗ ಈ ರೀತಿ ಆದ್ರೆ ಯಾರನ್ನ ಕೇಳಬಹುದು ಮಗು ಅನ್ನುವಂತ ಪ್ರಶ್ನೆ ಇದ್ರ ಜೊತೆಯಲ್ಲೇ ಈ ಹಿಂದೆ ಚರ್ಚೆ ಆದ ಹಾಗೆ ಸಿಸಿ ಟಿವಿಗಳು ಪ್ರೈವೇಟ್ ಬಸ್ ಗೆ ಮಾತ್ರ ಸೀಮಿತ ಅಲ್ಲ ಸರ್ಕಾರಿ ಹಾಕಬೇಕಾಗಿದೆ ಅದ್ರ ಜೊತೆಯಲ್ಲೇ ಕಾನೂನಿನ ಉಲ್ಲಂಘನೆಯನ್ನು ಯಾರು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ನೀಡಬೇಕಾಗಿದೆ ಅನ್ನುವಂಥದ್ದು ಇದು ಕಾನೂನು ಬದಲಾವಣೆ ಆಗಬೇಕು ಗುರುಗಳೇ ಇದು ಯಾವ ರೀತಿ ಅಂತ ಹೇಳಿದ್ರೆ ಕಾನೂನಿನ ಬದಲಾವಣೆಯ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಅನೇಕರ ಧ್ವನಿ ಕೂಡ ಇದೆ ಆಗಿದೆ ಇನ್ನೊಂದು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶೆಟ್ಟಿ ಅವರೇ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ದಯವಿಟ್ಟು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಅಥವಾ ಸ್ವಲ್ಪ ದೂರ ಬಂದು ಮಾತಾಡಿ ತಮ್ಮ ಹೆಸರು ಮಾಡ್ತಾ ಇದ್ದೀರಾ ಹೇಳಿ ನೋಡಿ ಇದು ಇದು ಕಾನೂನು ಎಂಬುದು ವಿಷಯ ಉಂಟಲ್ಲ ಈ ರಾಜಕೀಯ ವ್ಯಕ್ತಿಗಳ ಹೆಂಗಸ ಮಕ್ಕಳಿಗೆ ಅಧಿಕಾರಿಗಳ ಹೆಂಡತಿ ಮಕ್ಕಳಿಗಾಗಿದ್ರೆ ಕಾನೂನು ಯಾವಾಗಲೂ ಜಾರಿ ಆಗ್ತಿತ್ತು ಬಡವ ಮಧ್ಯಮ ವರ್ಗದ ಹೆಂಗಸು ಮಕ್ಕಳಿಗಾದ ಕಾರಣ ಅದಕ್ಕೆ ಕಾನೂನು ಜಾರಿ ಮಾಡ್ಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ

ಮಗು ಅವನೇನು ಕೈಲಾಗದವನು ಅಂತಲೇ ಅಷ್ಟೇ ಮಾಡಬೇಕು ಆದ್ರೂ ಒಂದು ಧೈರ್ಯದಲ್ಲಿ ಇವತ್ತು ಅವರು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಅಧಿಕಾರಿಗಳೇ ಒಂದು ಆದಷ್ಟು ಬೇಗ ರೆಸ್ಪಾನ್ಸ್ ಕೊಟ್ಟು ಏನವರು ಇದ್ದಾರೆ ಅತ್ಯಾಚಾರಿಗಳು ಹಿಡ್ಕೊಂಡ್ ಬಂದಿದ್ದಾರೆ ಇದಕ್ಕೆ ನಾವು ಅಧಿಕಾರಿಗಳನ್ನು ಮೆಚ್ಚಬೇಕಾಗ್ತದೆ ಮತ್ತೆ ನಾನು ಮಾನ್ಯ ಎಸ್ ಪಿ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಮಾನ್ಯ ಠಾಣಾಧಿಕಾರಿಗಳು ಮತ್ತು ಸರ್ಕಲರು ದಯವಿಟ್ಟು ಅವರಿಗೆ ಅತಿಯಾಗಿ ಬೇಗ ಶಿಕ್ಷೆ ಆಗುವಂಥ ಒಂದು ಸೆಕ್ಷನ್ಗಳನ್ನ ಹಾಕಿ ಅವರಿಗೆ ಅತಿಯ ಒಂದು ತಕ್ಷಣದಲ್ಲಿ ಶಿಕ್ಷೆ ಆಗುವಂತೆ ಮಾಡಬೇಕು ಯಾಕೆ ಅಂತೇಳಿದರೆ ನಾವು ನಂಬಿಕೆ ಇಟ್ಟಿರೋದು ಈಗ ನಮ್ಮ ಕಾನೂನ ನಮ್ಮ ರಕ್ಷಕರ ಮೇಲೆ ಒಂದು ನಂಬಿಕೆ ಇಡುವ ಅಷ್ಟೇ ಮತ್ತು ನಮ್ಮಲ್ಲಿ ಇನ್ನು ಬೇರೆ ಯಾವುದರ ನಂಬಿಕೆ ನಮ್ಮಲ್ಲಿ ಉಳಿದಿಲ್ಲ ಹಾಗಾಗಿ ನಮ್ಮ ರಕ್ಷಕರ ಮೇಲೆ ನಮಗೆ ನಂಬಿಕೆ ಇದೆ ದಯವಿಟ್ಟು ಅವರು ಆದಷ್ಟು ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಉತ್ತಮವಾದ ಒಂದು ಇದನ್ನ ಮಾಡಬೇಕು ಎಸ್ ಎಸ್ ಖಂಡಿತ ಮೇಡಮ್ ಕಡಿಯೋದಾಕಿ ಇವತ್ತಿನ ಈ ಒಂದು ಹೆಣ್ಣು ಮಕ್ಕಳಿಗೆ ತವರುವ ಹಿರಿಯರಾಗಿ ಅಥವಾ ನೊಂದಿರ್ತಕ್ಕಂಥ ಹೃದಯಗಳಿಗೆ ಕಡಿಯೋದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇನು ಏನು ಹೇಳಲಿಕ್ಕೆ ನಾನು ಹೇಳೋದು ಇಷ್ಟೇ ಹೆಣ್ಣುಮಕ್ಕಳಿಗೆ ನಿಮ್ಮ ನಿಮ್ಮ ಜಾಗ್ರತೆಯಲ್ಲಿ ನೀವೇರಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಯಾರೂ ಬರೋದಿಲ್ಲ ನಮ್ಮ ತಲೆ ಮೇಲೆ ನಮ್ಮ ಕೈ ಅಂತ ಹೇಳೋದಷ್ಟೇ ಒಂದು ಈಗ ನಾವೇನಾದರೂ ತಪ್ಪು ಮಾಡಿಕೊಂಡು ಏನಾದರೂ ತಪ್ಪಿ ಹೋದರೆ ಜೀವನ ಪರ್ಯಂತ ಅನುಭವಿಸಬೇಕಾದ್ರೆ ನಾವು ಒಬ್ರೆ ಅಲ್ಲ ಇಡೀ ನಮ್ಮ ಕುಟುಂಬದವರು ಆದ್ರಿಂದ ಎಲ್ಲಿ ಹೋಗುವಾಗ ಬರುವಾಗ ಜಾಗೃತಿಯಲ್ಲಿ ಯಾರು ಪರಿಚಯದವನ ಜೊತೆ ಮಾತಾಡುವ ಇದಾಗಲಿ ಅಲ್ಲ ಯಾರಾದರೂ ಕರೆದ್ರೂ ಹೋಗುವಂತಹ ಕೆಲಸವನ್ನು ಮಾಡಬೇಡಿ ಒಂದು ದಿವಸದ ಒಂದೇ ಒಂದು ದಿವಸದ ಸುಖ ಒಂದು ಏನಾದರೂ ಒಂದು ಕೊಡ್ತಾನೆ ಅಂತ ಒಂದು ಅಮಿಷ ಈ ಎಲ್ಲ ಅಮಿಷಕ್ಕೆ ಬಲಿಯಾಗಬೇಡಿ ಯಾಕಂದರೆ ಜೀವನ ಬಹಳ ಸುಂದರ ಬಹಳ ಸುಂದರವಾದ ಜೀವನವನ್ನು ನಾವು ನಡೆಸಬೇಕಾಗ್ತದೆ ಈಗ ಮಗು ಈ ಮಗು ಏನು ಅವಳು ತುಂಬ ಆಸೆ ಪಟ್ಟು ಹೋಗಿದ್ದಾಳೆ ಅವಳು ಈಗ ಅವನ ಜೊತೆ ಹೋಗುವಾಗ ನಾನು ಅವನ ಜೊತೆ ಮದುವೆ ಆಗ್ತೇನೆ ಅವ್ನು ನನ್ನ ಪ್ರೀತಿಯಿಂದ ಸಾಕ್ತಾನೆ ನಾನು ಏನೋ ಆಗ್ತೇನೆ ಅಂತ ಆಸೆಯಿಂದ ಹೋಗಿದ್ದಾಳೆ ಅವಳು ಹೋಗಿದಾಳೆ ಅವಳು ಹದಿನಾರನೇ ವಯಸ್ಸಲ್ಲಿ ಹದಿನಾರನೇ ವಯಸ್ಸಲ್ಲಿ ಅವಳು ಬುದ್ಧಿ ಇಲ್ಲದೆ ಹೋಗಿದಾಳೆ ದಯವಿಟ್ಟು ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ಇಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಪ್ಪ ಅಮ್ಮನ ಮಾತನ್ನು ಕೇಳಿ ಗುರು ಹಿರಿಯರ ಮಾತನ್ನ ಕೇಳಿ ಯಾವತ್ತಿದ್ರೂ ಒಂದು ಹಿರಿಯರ ಆಶೀರ್ವಾದ ನಮಗಿದ್ರೆ ಖಂಡಿತ ನಾವು ಒಳ್ಳೇದಾಗ್ತೇವೆ ಚಲಾ ಆತ್ಮವಿಶ್ವಾಸವನ್ನು ಮೈಯಲ್ಲಿ ನೀವು ಇಟ್ಕೊಳ್ಳಿ ಅಂದ್ರೆ ನಾನು ಆತ್ಮವಿಶ್ವಾಸ ಬೇಕು ಯಾವಾಗಲೂ ಕಾನ್ಫಿಡೆನ್ಸ್ ಬೇಕು ನಾನು ಏನಾದ್ರೂ ಮಾಡ್ತೇನೆ ಏನನ್ನಾದ್ರೂ ಸಾಧಿಸ್ತೇನೆ ನಾನು ಗಣ್ಮಕ್ಳಿಗೂ ಹೇಳೋದಿಷ್ಟೇ ನೀವು ಅಷ್ಟೇ ಪಪ್ಪ ಅಮ್ಮ ಇವಾಗ ನಮ್ಮ ದೊಡ್ಡದ್ ಮಾಡ್ತಾರೆ ನಾಳೆ ಆ ಪಪ್ಪ ಅಮ್ಮನ ಹತ್ರ ಬೇಕಾದಷ್ಟು ಉಂಟು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಉಂಡಾಡಿ ಹಾಗೆ ನಾವು ತಿರ್ಗಾಡೋದಲ್ಲ ನಮ್ ಕಾಲ ಮೇಲೆ ನಾವ್ ನಿಲ್ಬೇಕು ನಾವ್ ಏನಾದ್ರು ಮಾಡ್ಬೇಕು ನಾಳೆ ನಾನೊಬ್ಬ ಒಳ್ಳೆ ಮನುಷ್ಯ ಅಂತ ಬಾಳಿದ್ರೆ ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ರವಿಶೆಟ್ಟಿ ಅವರಲ್ಲಿ ಹೆಣ್ಣು ಮಕ್ಕಳ ಯಶೋಗಾಥೆಯನ್ನು ನಾವು ಭಾರತದಲ್ಲಿ ಕೇಳಿದ್ದೇವೆ ಇದನ್ನ ಬೆಳೆದು ಬಂದವರಿಗೆ ಯಾಕೆ ಜೀವನದಲ್ಲಿ ಭಾರತವನ್ನು ಪರಿವರ್ತಿಸಲಿಕ್ಕೆ ನಮ್ಮ ಮನಸ್ಥಿತಿಗಳನ್ನ ಬದಲಿಸಲಿಕ್ಕೆ ಮೊನ್ನೆ ಒಂದು ವಾಟ್ಸ್ಆ್ಯಪ್ ನಲ್ಲಿ ಒಂದು ಮೆಸೇಜ್ ಬಂತು ಒಂದು ಹೆಣ್ಣು ಮಗಳ ಕತೆ ಯಾರೋ ಹುಡುಗ ರೇಗಿಸಿದಂತೆ ರೇಖಿಸಿದ್ದಕ್ಕೆ ಆ ಹುಡುಗ ಹುಡುಗಿ ಅಲ್ಲಿ ಬಹಳ ಒಂದು ಇದು ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಸಾಮಾನ್ಯ ಈಗ ಯುವ ಜನತೆ ಅಲ್ಲದು ನೋಡಿದ್ದಾರೆ ಆ ಇದನ್ನು ಆ ಹುಡುಗಿ ಚಪ್ಪಲ್ ಹಿಡ್ಕೊಂಡು ಅವನು ಎಲ್ಲಿ ಎಲ್ಲಿ ಓಡಿ ಹೋಗಿದ್ದಾನೋ ಅಲ್ಲೆಲ್ಲ ಹೋಗಿ ಓಡ್ದಿದ್ದಾಳೆ ಹ್ಮ್ ಅವನ ಬಿಡೋದಿಲ್ಲ ನೀನು ಈ ರೀತಿ ಮಾಡಿದ್ದೆ ನಿನ್ನನ್ನು ಬಿಡುದಿಲ್ಲ ನಾನು ಯಾರು ತೋರಿಸ್ತೇನೆ ಭಾರತೀಯ ಇದು ಅಂತ ಹೇಳ್ಬಿಟ್ಟು ಹೇಳಿದಾಳೆ ಆ ರೀತಿಯ ಹೆಣ್ಣು ಮಕ್ಕಳು ಯಾರನ್ನಾರು ಇದು ಮಾಡಿದ್ದೆ ಹೋದರೆ ಅವರು ಮುಲಾಜಿಗೆ ಒಳಗಾಗದೆ ಯಾರಾದ್ರೂ ರೇಗಿಸಿದ್ರೆ ಅಂದ್ರೆ ಅಯ್ಯೋ ಹೇಳಿದ್ರೆ ಎಲ್ಲಿ ಮರ್ಯಾದೆ ಹೋಗಲ್ಲ ಜೋರಾಕಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಸಾವಾಗಲಿಕ್ಕೆ ಒಮ್ಮೆ ಪ್ರತಿಭಟಿಸಬೇಕಾಗ್ತದೆ ಎರಡು ಮೂರು ಇಂತಹ ಹುಳಗಳು ಬಿಟ್ರೆ ಬೇರೆಲ್ಲರೂ ಕೂಡ ಇವತ್ತು ನಮ್ಮ ಭಾರತೀಯ ನೆಲದ ನೆಲ ಏನಿದೆಯೋ ಅದರ ಸಂಸ್ಕೃತಿಯೇ ಆ ರೀತಿ ನಮ್ಮಲ್ಲಿ ಕೆಟ್ಟ ಹುಳಗಿಂತ ಒಳ್ಳೆ ಹುಳಗಳೇ ಜಾಸ್ತಿ ಕೆಟ್ಟ ಹುಳಗಳು ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟಿದೆ ಅಷ್ಟೇ ಒಳ್ಳೆ ಸಹ ಹೃದಯಗಳು ಇದಕ್ಕೆ ಮಿಡಿಯುವಂತ ಹೃದಯಗಳು ಎಷ್ಟೋ ಇದೆ ಅಣ್ಣ ತಮ್ಮರಾಗಿ ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳುವ ಹೃದಯಗಳು ಎಷ್ಟೋ ಇದೆ ಆ ಹೆಣ್ಣು ಮಗು ಕೂಡ ಇವತ್ತು ರಾಣಿಬೆನ್ನೂರಿನಲ್ಲಿ ಒಮ್ಮೆ ಕಿರಿಸಿದ್ರೆ ಅಥವಾ ಅಣ್ಣ ಕೂಗಿದ್ರೆ ರಾಣಿಬೆನ್ನೂರಿನಲ್ಲಿ ಅನೇಕ ಜನರು ಜೀವದ ಕೊನೆಯು ಉಸಿರಿರುವವರಿಗೂ ಹೋರಾಡಬೇಕು ನಾವು ಶರಣರಾಗ್ಲಿಕ್ಕೆ ಹೋಗ್ಬಾರ್ದು ನಮ್ಮ ಜೀವದ ಹೋಗಿ ಎಲ್ಲಿ ಹೇಳಿದ್ರು ನೆರೆ ಮಾಡಬಹುದಿತ್ತು ಇಲ್ಲ ರಾತ್ರಿ ಬೇರೆ ಯಾವ್ದು ಒಂದು ಮನೆಯಲ್ಲಿ ಹೋಗಿ ಆಶ್ರಯ ಪಡಿಬೇಕಿತ್ತು ಆದ್ರೆ ಆ ಕ್ಷಣದಲ್ಲಿ ನಾವು ಫೀಲಿಂಗ್ ತಗೊಂಡು ನಾವು ಯೋಚನೆ ಮಾಡೋದಕ್ಕಿಂತ ಮೊದಲಾಗಿ ನಾವು ಏನು ಮಾಡಬೇಕು ಈ ಸಮಯದಲ್ಲಿ ನಾವು ಈ ರೀತಿ ಕಷ್ಟದಲ್ಲಿದ್ದೀವಿ ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕೆ ವಿನಃ ಆಗಿ ಹೋಗಿರೋ ಯಾವುದೋ ಒಂದು ಸಮಸ್ಯೆ ವಿಷಯ ಆಗಲಿ ಯಾವುದೋ ಒಂದು ಹುಡುಗನ ವಿಷಯ ಆಗಲಿ ಅಥವಾ ಯಾವುದೋ ಒಂದು ಹುಡುಗಿ ವಿಷಯ ಆಗಲಿ ಥಿಂಕ್ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋವಂಥದ್ದು ಹೋಗಬಾರ್ದು ಇನ್ನು ಮುಂದಾದರೂ ಈ ಒಂದು ಕಾರ್ಯಕ್ರಮನ ನೋಡಿ ಭಾಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ನಾನು ಅದು ಗಮನಿಸ್ತಾ ಇದ್ದೀವಿ ಪೇಶ್ಬುಕ್ ಫೇಸ್ಬುಕ್ಕಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಇದನ್ನು ಇಲ್ಲಿಗೆ ಬಿಡದೇನೆ ಇದೊಂದು ಅಭಿಯಾನ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕರ್ನಾಟಕದ ಜನತೆ ಯುವ ಜನತೆ ಇದನ್ನು ಹೆಚ್ಚು ಹೆಚ್ಚಾಗಿ ಫೇಸ್ಬುಕ್ ನಲ್ಲಿ ಕಳಿಸುವಂತದ್ದಾಗಲಿ ಅಥವಾ ಇದರ ಜಾಗ್ರತೆ ಮೂಡಿಸುವಂತದ್ದಾಗಲಿ ಅಂಥವ್ರು ಯಾರು ಒಬ್ಬರ ಕೂಡ ಅವರಿಗೆ ಎಚ್ಚೆತ್ತುಕೊಳ್ಳುವುದು ಉತ್ತಮ ಎಚ್ಚೆತ್ತುಕೊಂಡು ಈ ಕೆಲಸ ಗಂಡಿಂದ ಆಗಲಿ ಹೆಣ್ಣಿಂದಾಗಲಿ ಅವ್ರು ಯಾರಿಂದ ಅದು ತಪ್ಪು ತಪ್ಪೆ ಅದು ಆಗದ ರೀತಿಯಲ್ಲಿ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಇದು ಮಾಡಿಕೊಂಡು ನಮ್ಮ ದೇಶಕ್ಕೆ ಏನಾದರೂ ಮಾಡುವ ನಮ್ಮ ಊರಿಗೆ ಏನಾದ್ರೂ ಮಾಡುವ ನಮ್ಮ ಗ್ರಾಮಕ್ಕೆ ಏನಾದ್ರೂ ಮಾಡುವ ಆ ಚಿಂತನೆಯಲ್ಲಿ ಏನಾದ್ರೂ ಒಂದು ಉತ್ತಮ ಕೆಲಸ ಮಾಡೋಣ ನನ್ನ ಆ ಚಿಂತನೆಗೆ ನಮ್ಮ ತಲೆಯನ್ನು ಬಳಸ್ಕೋಬೇಕಾವೇನಾ ಯಾವುದೋ ಒಂದು ಐದು ನಿಮಿಷದ ಸುಖಕ್ಕಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಖಂಡಿತ 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 ರವಿಶೆಟ್ಟಿ ಅವರೇ ಸೊ ಸಾಮಾಜಿಕ ಕಾಳಜಿಯಿಂದ ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲೇ ಇದ್ರಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ತತ್ವದೇವತಾ ಕೇವಲ ಮಾತಿಗಷ್ಟೇ ಸೀಮಿತವಾಗದೆ ಹೆಣ್ಣು ಮಕ್ಕಳನ್ನು ನಾವು ಆರಂಭದಲ್ಲಿ ಗೌರವಿಸುವುದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತೇವೆ ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ